ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಸ್ ಅ ವೆರಿ ಗುಡ್ ಮಾರ್ನಿಂಗ್ ಮೂವರು ಹುಡುಗಿಯರಿಂದ ಸೊ ಇವತ್ತು ಸ್ಮಿತಾ ಜೊತೆ ಬೃಂದಾ ಜೊತೆ ಯಾರು ಇರ್ತಾರೆ ಅಂತ ಕಾಯ್ತಿರೋರ್ಗೆ ಲೆಟ್ ಮೀ ಇಂಟ್ರೊಡ್ಯೂಸ್ ನಮ್ ಜೊತೆ ಇದ್ದಾರೆ ರಶ್ಮಿತಾ ರೋಜಾ ಏನ್ರಿ ಇದು ಆರ್ ಆರ್ ಅಲ್ಲಿ ಎರಡು ಹೆಸರು ಇಟ್ಕೊಂಡ್ಬಿಡ್ತೀರಾ ನೀವು ಏನ್ ಕತೆ ಸ್ಕ್ವೇರ್ No, actually ನಂದು ಪ್ರಾಪರ್ ಆಗಿ ಹೆಸರು ಬಂದು ರೋಜಾ ಅಂತ ಇದ್ದಿದ್ದು ದೆನ್ ಆಸ್ಟ್ರಾಲಜರ್ ಹತ್ರ ಕೇಳಿದಾಗ ದೇ ಟೋಲ್ಡ್ ಮೀ ದಟ್ ರಶ್ಮಿತಾ ಇಸ್ ಬೆಟರ್ ಅಂತ ಹೇಳಿದ್ರು ಅಂಡ್ ಹುಟ್ಟ ಹೆಸರು ರಶ್ಮಿತಾ ಅಂತಾನೆ ಸೊ ಎರಡು ಓಕೆ ರಶ್ಮಿಕಾ ಕೇಳಿರ್ತೀರಾ ರಶ್ಮಿತಾ ಓಕೆ ಸೊ ಇವತ್ತಿನ ನಮ್ಮ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮದ ಗೆಸ್ಟ್ ಇವರು ಈಗ ಆಲ್ರೆಡಿ ಸಾಕಷ್ಟು ಸಿನಿಮಾಗಳಲ್ಲಿ ಅವ್ರನ್ನ ಅವ್ರು ತೊಡಗಿಸ್ಕೊಂಡಿದ್ದಾರೆ ನಿಮ್ಮ ಕರೆಂಟ್ ಪ್ರಾಜೆಕ್ಟ್ಸ್ ಯಾವ್ದು ಹೇಳ್ಬಿಡಿ ಅಂಡ್ ರೀಸೆಂಟ್ ಆಗಿ ಈಗ ಬಿಲ್ ಗೇಟ್ಸ್ ರಿಲೀಸಿಗೆ ರೆಡಿ ಇದೆ ಅಂಡ್ ಇನ್ನೊಂದು ಬಂದು ಮೊದಲ ಮಿಡಿತ ಅಂತ ಲವ್ ಅಟ್ ಫಸ್ಟ್ ಸೈಟ್ ಸೊ ಎರಡು ಪ್ರಾಜೆಕ್ಟ್ ನಡೀತಾ ಇದೆ ಸೂಪರ್ ಎರಡು ಪ್ರಾಜೆಕ್ಟ್ ಕೂಡ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಸ್ಮಿತಾ ಐ ಹ್ಯಾವ್ ಅ ಕ್ವೆಶ್ಚನ್ ಆಕ್ಚುಲಿ ಹೇಳಿ ಹೀಗೆ ಇಷ್ಟೊಂದು ಚೆನ್ನಾಗಿದ್ದೀರಾ ನೀವು ಐ ಹ್ಯಾವ್ ಟು ನೋ ಆಕ್ಚುಲಿ ಅಲ್ವಾ ಅಲ್ಲ ನಾನು ಕೇಳ್ತೀನಿ ಹೇಳೋದೇ ಇಲ್ಲ ಸ್ಮಿತಾ ನನಗೆ ಓಕೆ ನಾನು ಹೇಗೆ ಇಷ್ಟು ಸಣ್ಣ ಇದ್ದೀನಿ ಐ ಡೋಂಟ್ ನೋ ಯಾ ಐ ಥಿಂಕ್ ನೋನು ದಿನ ಜಿಮ್ಗೆ ಹೋಗ್ತಾರೆ ಅವರು ವರ್ಕೌಟ್ಸ್ ಮಾಡ್ತಾರೆ ಬಸ್ ಬೆಳಗ್ಗೆ ಎದ್ದ ತಕ್ಷಣ ಹಾಟ್ ವಾಟರ್ ಕುಡಿತಾರೆ ಅಲ್ಲ ಸ್ಮಿತಾ ಅಲ್ಲ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ನನ್ನ ಫ್ರಮ್ ಯುವರ್ ರಿಯಾಲಿಟಿ ಶೋಸ್ ಆಕ್ಚುಲಿ ಸರಿ ವಾಪಸ್ ಬಂದ್ಮೇಲೆ ಇದಕ್ಕೆ ಸೊಲ್ಯೂಷನ್ ಕೊಡ್ತೀನಿ ಬಟ್ ಈಗ ಸದ್ಯಕ್ಕೆ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಬ್ಯೂಟಿಫುಲ್ ಸಾಂಗ್ಸ್ ಪ್ಲೇ ಮಾಡ್ತಾ ಇದೀವಿ ವಾಚ್ ಇಟ್ ಎಸ್ ವೆಲ್ಕಮ್ ಬೈ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮ ನೋಡ್ತಿದ್ದೀರಾ ಎಸ್ ನಿಮ್ಮೆಲ್ಲರಿಗೂ ಗೊತ್ತು ಸ್ಟುಡಿಯೋದಲ್ಲಿ ಇವತ್ತು ನನ್ನ ಜೊತೆ ಸ್ಮಿತಾ ಜೊತೆ ರೋಜಾ ಅವರತಾರೆ ಐ ಮೀನ್ ಟು ಸೇ ರಶ್ಮಿತಾ ರೋಜಾ ಮಧ್ಯದಲ್ಲಿ ವಾಯ್ಸ್ ಕೇಳಿಸ್ತಾ ಇರಲಿಲ್ಲ ನನಗೆ ರಶ್ಮಿತಾ ರೋಜಾ ಕೇಳಿಸ್ತಾ ಇವಾಗ ಕೇಳಿಸ್ತಾ ಓಕೆ ಸೊ ರಶ್ಮಿತಾ ಹೇಳಿ ಫಸ್ಟ್ ಆಫ್ ಆಲ್ ಲೈವ್ ಶೋ ಬರೋಕ್ಕಿಂತ ಮುಂಚೆ ಬೆಳಗ್ಗೆ 8 ಗಂಟೆಗೆ ಯಾಕೆ ಕರೀತಾ ಇದಾರೆ ಅಂತ ಏನಾದ್ರು ಅನ್ನಿಸ್ತಾ ನಿಮಗೆ ಇಲ್ಲ ಆಕ್ಚುಲಿ ನಾನು ಇದನ್ನ ನಿಮ್ಮ ಪ್ರೀವಿಯಸ್ ಸೀನಿಯರ್ಸ್ ಇದ್ರಲ್ಲ ಇಬ್ರು ಫ್ರಮ್ ದೇರ್ ಐ ಸ್ಟಾರ್ಟೆಡ್ ವಾಚಿಂಗ್ ದಿಸ್ ಪ್ರೋಗ್ರಾಮ್ ಆಕ್ಚುಲಿ ಗುಡ್ ಮಾರ್ನಿಂಗ್ ಕರುನಾಡು ನಮ್ಮ ಸೀನಿಯರ್ಸ್ ಅಂದ್ರೆ ಅದೇ ಸೊ ಅವಾಗಿಂದನೂ ಸ್ಟಾರ್ಟ್ ಮಾಡ್ಕೊಂಡು ಬಂದೆ ಅಮಿತ್ ಇಸ್ ಗುಡ್ ಫ್ರೆಂಡ್ ಆಫ್ ಮೈನ್ ಸೊ ಅಲ್ಲಿ ಹಂಗೆ ಸೈಕಲ್ ಗ್ಯಾಪಲ್ಲಿ ಎಲ್ಲರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಇಟ್ಸ್ ಓಕೆ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದು ನಾನು ಅಂಡ್ ಒಳ್ಳೆ ಪ್ರೋಗ್ರಾಮ್ 2 hours ಆಗ್ತಾ ಇತ್ತು ಮುಂಚೆ ಐ ಡೋಂಟ್ ನೋ ಇವಾಗ್ಲೂ 2 ಗಂಟೆ ಪಕ್ಕ ಇರ್ತೀನಿ ಓಕೆ ಅವ್ರು ಹೋಗ್ಬಿಟ್ಟಾರು ಅದಕ್ಕಿಂತ ಮುಂಚೆ ಸೆಗ್ಮೆಂಟ್ ಅನೌನ್ಸ್ ಮಾಡಿ ಈಗ ನಾ ಯಾರೇ ನಮ್ಮ ಸೆಲೆಬ್ರಿಟಿ ಸ್ಟುಡಿಯೋಗೆ ಬಂದರೂ ಕೂಡ ನಾವು ಅವರಿಗೆ ಅವರ ಮಾರ್ನಿಂಗ್ ರುಟೀನ್ ಅನ್ನ ಕೇಳ್ತೀವಿ ಸೊ ನೀವು ನಿಮ್ಮ ದಿನ ಹೇಗೆ ಸ್ಟಾರ್ಟ್ ಮಾಡ್ತೀರಾ ಅಂತ ನೀವು ಹೇಳಬೇಕು ಅದಕ್ಕಿಂತ ಮುಂಚೆ ನಾನು ಸೆಗ್ಮೆಂಟ್ ಅನೌನ್ಸ್ ಮಾಡ್ತೀನಿ ಓಕೆನಾ ಈಗ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮದಲ್ಲಿ ಸೆಲೆಬ್ರಿಟಿ ಮಾರ್ನಿಂಗ್ ಮಂತ್ರ ಓಕೆ ಟೆಲ್ ಮೀ ಹೌ ಡು ಯು ಸ್ಟಾರ್ಟ್ ಯುವರ್ ಡೇ ಮಾರ್ನಿಂಗ್ ರುಟೀನ್ ಏನು ಆ್ಯಂಡ್ ಯೂಶ್ವಲಿ ನನಗೆ 7 hours or 8 hours ಸ್ಲೀಪ್ ಬೇಕು ಬ್ಯೂಟಿ ಸ್ಲೀಪ್ ಯಾ ಇನ್ ಕೇಸ್ ನಾನು 3 or 4 hours ನಿದ್ದೆ ಮಾಡಿದ್ರೆ ಐ ಆಮ್ ಲೈಕ್ ಓಕೆ ಇವತ್ತಿನ ಡೇ ಕಂಪ್ಲೀಟ್ ಆಗಿ ನಂದಲ್ಲ ಇವತ್ತು ಇಲ್ಲ ತಲೆನೋವು ಬರೋದು ಇಲ್ಲ ಸಮಥಿಂಗ್ ಇರಿಟೇಷನ್ ಏನಾರೋ ಒಂದು ಹಾಗೆ ಆಗುತ್ತೆ ನನಗೆ ಸೊ ಇನ್ ಕೇಸ್ 8 hours ನಾನು ಸ್ಲೀಪ್ ಮಾಡಿದ್ರೆ ವರ್ಕೌಟ್ ಅಫ್ಕೋರ್ಸ್ ಐ ಡೂ ಯೋಗ ಅದಾದ್ಮೇಲೆ ದೆನ್ ಹಾಟ್ ವಾಟರ್ ವಿತ್ ಲೆಮನ್ ಸೊ ಈ ತರ ಸ್ಟಾರ್ಟ್ ಆಗುತ್ತೆ ನನ್ನ ಡೇ ಸ್ಮಿತಾ ಇಷ್ಟೊಂದು ಸಣ್ಣ ಆಗಕ್ ಆಗ್ತಾ ಇಲ್ಲ ಸೊ ಬೇರೆ ಟಿಪ್ಸ್ ಕೊಡ್ಬೇಕು ನೀವು ನನಗೆ ಅದನ್ನ ನಾಗರ್ಬಾವಿ ಸ್ಟೇಟ್ ಲೆವೆಲ್ ವರೆಗೂ ಹೋಗಿದ್ದಾರೆ ಅವರು ಅಲ್ಲ ನಾಗರ್ಬಾವಿ ಏರಿ ಅದ್ರಲ್ಲಿ ಹಂಗಮ್ಮ ಸ್ಟೇಟ್ ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಮಾಡ್ತಾರೆ ಅವಳು ಅವಳ ಅರ್ಥದಲ್ಲಿ ಅವಳಿಗೆ ಗೊತ್ತಿಲ್ಲ ಏನು ಅಂತ ಬಟ್ ಎನಿವೇಸ್ ಆನ್ ಲೈಟರ್ ನೋಟ್ ತಿನ್ನೋದು ಕಡಿಮೆ ಮಾಡಿ ಆಟೋಮೆಟಿಕ್ ಆಗಿ ಸಣ್ಣ ಆಗ್ತೀರಾ ತಿನ್ನದೇ ಇಲ್ಲ ಸ್ಮಿತಾ ಫೋರ್ಸ್ ಮಾಡಿ ತಿನ್ನಿಸ್ಬೇಕು ದೆನ್ ಬರೀ ಹೇರ್ ತಗೊಂಡು ಉಸಿರಾಡ್ಕೊಂಡು ಅದನ್ನೇ ಗಾಳಿ ಬಂದಿದ್ದೀನಿ ಸುಮ್ನೆ ಉಫ್ಫನಿ ಹೋಗ್ತಾಳ ನೋಡೋಣ ನೋ ಯಾಕೋ ಇವತ್ತು ಆಯ್ತು ಬಿಡಿ ನಿಮಗೆ ಸಣ್ಣ ಆಗೋ ಟಿಪ್ಸ್ ಕೊಟ್ಟು ಕಳಿಸೇ ನಾನು ಇವತ್ತು ನಿಮ್ಮನ್ನ ಶೋ ಇಂದ ಕಳಿಸೋದು ಬಟ್ ಎನಿವೇಸ್ ಅದಕ್ಕೆ ಸಾಂಗ್ಸ್ ರೆಡಿ ಆಗಿದೆ ಬನ್ನಿ ನೋಡ್ಕೊ ಬರೋಣ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಗುಡ್ ಮಾರ್ನಿಂಗ್ ಕರುನಾಡು ಎಸ್ ವಿತ್ ರಶ್ಮಿತಾ ರೋಜಾ ಓಕೆ ಪ್ರತಿ ಸರ್ತಿ ಯಾವ್ದಾದ್ರು ಡೈರೆಕ್ಟರು ಅಥವಾ ಪ್ರೊಡ್ಯೂಸರ್ ನಿಮಗೆ ಕಾಲ್ ಮಾಡಿದ್ರೆ ರಶ್ಮಿತಾ ಇದ್ದಾರಾ ರೋಜಾ ಇದ್ದಾರಾ ಏನಂತ ಕಾಲ್ ಮಾಡ್ಬೇಕು ಅವರು ಆಕ್ಚುಲಿ ಇನ್ನೂ ನನಗೆ ಕನ್ಫ್ಯೂಸ್ ಆಗುತ್ತೆ ನನ್ನ ಹೆಸರು ಯಾವ್ದನ್ನ ಕರೆಕ್ಟ್ ಆಗಿ ಹೇಳ್ಬೇಕು ನಾನು ಕನ್ಫ್ಯೂಷನ್ ಬೇಡ ನೀಟಾಗಿ ಹೇಳ್ಬಿಡಿ ಯಾವ ಹೆಸರು ನೋ ಫಸ್ಟ್ ಆಕ್ಚುಲಿ ಇಂಡಸ್ಟ್ರಿಗೆ ನಾನು ಪರಿಚಯ ಆಗಿದ್ದು ರೋಜಾ ಅಂತ ಫ್ರಮ್ 1 year ಇಂದ ನಾನು ಚೇಂಜ್ ಮಾಡ್ಕೊಂಡು ಆಸ್ ಎ ರಶ್ಮಿತಾ ಅಂತ ಸೊ ಈಗ ಎರಡು ಕಂಬೈನ್ ಮಾಡಿ ರಶ್ಮಿತಾ ರೋಜಾ ಅಂತ ಕರಿಬೇಕು ಹೇಳಿದ್ದಾರೆ ಅಂತ ನೀವು ಕಂಬೈನ್ ಮಾಡ್ಕೊಂಡು ಬರೀ ಬೃಂದಾ ಅಂತಾನೆ ಹೂಸ್ ಭುವನ್
ನೀವು ಏ ಮಿಸ್ ಮಾಡ್ಕೊಂಡ್ಬಿಟ್ರಿ ಭುವನ ಅಂದಿದ್ ಓಕೆ ಭುವನ ನಂಗೆ ಭಾವನ ಅಂದ್ರೆ ಇಷ್ಟ ಓಕೆ ಬೃಂದ ಭಾವನ ಅಂತಾನೆ ಚೆನ್ನಾಗಿದೆ ಅಪ್ಪ ಬಟ್ ಎನಿವೇಸ್ 3 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು ಸೊ ವರ್ಷಕ್ಕೆ ಒಂದು ಸಿನಿಮಾ ಅಂದ್ರೂ 3ನೇ ಸಿನಿಮಾ ಮಾಡ್ತಾ ಇದ್ದೀರ ಇವಾಗ ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರ ಸಿನಿಮಾ ಇಂಡಸ್ಟ್ರಿಯಿಂದ ಆಕ್ಚುಲಿ ಫಿಲಮ್ ಇಂಡಸ್ಟ್ರಿ ನನ್ನ ಫ್ಯಾಮಿಲಿಲಿ ಯಾರು ಇಲ್ಲ ಓಕೆ ಸೊ ಈಗಲೂ ನಮ್ಮ ಅಮ್ಮಗೆ ಶಿ ಇಸ್ ನಾಟ್ ಸೋ ಕಂಫರ್ಟಬಲ್ ನೀವು ಸಿನಿಮಾ ಮಾಡ್ತಿರೋದು ಅಂಡ್ ಬಿಲ್ ಗೇಟ್ಸ್ ಆದ್ಮೇಲೆ ನಮ್ಮಮ್ಮ ಓಕೆ ಮಗ್ಳು ಏನೋ ಮಾಡ್ತಿದ್ದಾಳೆ ಎಲ್ಲೂ ಬೇರೆ ಪಾತಲ್ಲಿ ಹೋಗ್ತಾ ಇಲ್ಲ ನಾವು ಸೊ ಪಪ್ಪ ಮುಂಚೆ ಏನಾದ್ರೂ ಸಪೋರ್ಟ್ ಮಾಡ್ತಿದ್ರ ಈಗಲೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಇಂಡಸ್ಟ್ರಿಲಿ ಒಳ್ಳೇದು ಇದೆ ಕೆಟ್ಟದು ಇದೆ ಸೊ ಯಾವ್ದು ಕರೆಕ್ಟ್ ಆಗಿ ತಗೋತೀವೋ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೈಸ್ ಓಕೆ ಬಟ್ ಇಂಡಸ್ಟ್ರಿಯಲ್ಲಿ ಇನ್ನೂ ಸಾಕಷ್ಟು ಸಿನಿಮಾಗಳು ಬರಬೇಕು ಅನ್ನೋ ಒಂದು ಆಸೆ ಇದೆ ಈಗ ಆಲ್ರೆಡಿ ಬಿಡಿ ಚಿಕ್ಕಣ್ಣ ಶಿಶಿ ಶಾಸ್ತ್ರಿ ಜೊತೆ ಎಲ್ಲ ಸಿನಿಮಾ ಮಾಡ್ತಾ ಇದ್ದೀರಾ ಸೊ ಫಸ್ಟ್ ಸಿನಿಮಾ ಆಫರ್ ಬಂದಿದ್ದು ಹೇಗೆ ರಶ್ಮಿತಾಗೆ ಫಸ್ಟ್ ನಾನು ಡೆಬ್ಯೂ ಮಾಡಿದ್ದು ಸಾಯಿ ಪ್ರಕಾಶ್ ಸರ್ ಲೆಜೆಂಡರಿ ಡೈರೆಕ್ಟರ್ ಅವರು ಸೊ ಅವ್ರ ಜೊತೆ ನಾನು ಡೆಬ್ಯೂ ಸ್ಟಾರ್ಟ್ ಮಾಡಿದ್ದು ಸೊ ನಂಗೆ ಎಲ್ಲೂ ಓಕೆ ಯಾವುದೋ ಹೊಸ ಟೀಮಿಂದ ಬಂದು ಲೈಕ್ ಅಲ್ಲಿ ಸ್ಟ್ರಗಲ್ ಮಾಡಿರೋ ಥರ ನಾನೇನು ಮಾಡಿಲ್ಲ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಕೆರಿಯರ್ ಆ್ಯಂಡ್ ನೆಕ್ಸ್ಟ್ ಇನ್ನೆಂದು ಹೆಸರಲ್ಲಿ ಅಂತ ಮಾಡಿದೆ ಸೊ ದೆನ್ ಬಿಲ್ ಗೇಟ್ಸ್ ಬಿಲ್ ಗೇಟ್ಸ್ ಒಂದು ದೊಡ್ಡ ಡ್ರೀಮ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ನನಗೆ ಯಾಕಂದರೆ ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ ನಾನೇ ನ್ಯೂ ಕಮರ್ ಅದ್ರಲ್ಲಿ ಜಾಯ್ನ್ ಆಗಿರೋದು ಸೊ ಮೇ ಬಿ ಶಿಶಿರ್ ಆಗಿರ್ಬೋದು ಚಿಕ್ಕನವ್ರು ಆಗಿರ್ಬೋದು ಆ್ಯಂಡ್ ಕುರಿ ಪ್ರತಾಪ್ ಎವ್ರಿ ಒನ್ ಆ ಬಿಗ್ ಸ್ಟಾರ್ಸ್ ಸೊ ನಾನು ಒಬ್ಬಳೇ ಎಲ್ಲಾ ಸ್ಟಾರ್ಸ್ ಫಸ್ಟ್ ಇಂದ ಲಾಸ್ಟ್ ತನಕ ಮಾಡ್ಬೇಕು ಅಂತ ಆಸೆ ಇದೆ ಮೇ ಬಿ ದರ್ಶನ್ ಸರ್ ಸುದೀಪ್ ಸರ್ ಪುನೀತ್ ಸರ್ ನಂಗೆ ಪುನೀತ್ ಸರ್ ತುಂಬಾ ಇಷ್ಟ ಮೇ ಬಿ ವಿತ್ ಪುನೀತ್ ಸರ್ ಅವಳಿಗೂ ಒಂದು ಆಫರ್ ಬರುತ್ತೆ ನಿಮ್ಗೂ ಒಂದು ಆಫರ್ ಬರುತ್ತೆ ಬ್ಯೂಟಿಫುಲ್ ಸಾಂಗ್ ಪ್ಲೇ ಮಾಡ್ತಾ ಇದೀನಿ ನಿಮ್ಗೆಲ್ರಿಗೋಸ್ಕರ ವಾಚ್ ಇಟ್ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮ ನೋಡ್ತಿದ್ದೀರಾ ಎಸ್ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಚಿಟ್ ಚಾಟ್ ಮಾಡ್ತಿದ್ದಾರೆ ರಶ್ಮಿತಾ ರೋಜಾ ಅವರು ಸೊ ಈಗ ಮತ್ತೊಂದು ನಿಮ್ಗೆ ಸರ್ಪ್ರೈಸಿಂಗ್ ಸೆಗ್ಮೆಂಟ್ ಅಂತ ಹೇಳ್ಬೋದು ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದೀರಾ ಒಂದು ರೇಂಜ್ಗೆ ಅಂತ ಗೊತ್ತಾಯ್ತು ನಮಗೆ ಸೊ ನಿಮ್ಮ ಒಂದು ಪ್ರೊಫೈಲ್ ಇಂದ ಒಂದಷ್ಟು ಫೋಟೋಸ್ ನಾವು ಪಿಕ್ ಮಾಡಿದ್ವಿ ಓಕೆ ಸೊ ಆ ಒಂದು ಫೋಟೋಸ್ ಬಗ್ಗೆ ನಿಮ್ಮ ಇನ್ಸ್ಟೆಂಟ್ ರಿಯಾಕ್ಷನ್ಸ್ ಬೇಕು ಓಕೆ ಶೋರ್ ಯೋಚನೆ ಮಾಡಿದ್ರೆ ಯಾವ ಯಾವ ಫೋಟೋ ಕದ್ದಿದ್ದಾರೆ ಅಂತ ಒಂದು ಫೋಟೋ ತಗೊಂಡಿದ್ದಾರೆ ಸಾಕಾಗಿದೆ ಇಲ್ಲ ಯಾವುದು ಭಯಾನಕ ಫೋಟೋ ಏನು ತೋರಿಸಲ್ಲ ಬಿಡಿ ಡೋಂಟ್ ವರಿ ಚೆನ್ನಾಗಿರೋ ಫೋಟೋ ಪಿಕ್ ಮಾಡಿದ್ವಿ ಸೊ ಈಗ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮದಲ್ಲಿ ಫೋಟೋ ಬೂತ್ ಅಫ್ಕೋರ್ಸ್ ನೀವಾಗಲೇ ಕೂಡ ಹೇಳಿದ್ರಿ ಬಿಲ್ ಗೇಟ್ಸ್ ಮಂತ್ರ ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳಿದ್ರಿ ಸೊ ಟೆಲ್ ಮೀ ಅಬೌಟ್ ದ ಸ್ಪೆಕ್ ಅಂಡ್ ಈ ಪಿಕ್ ಬಂದು ನಂದು ಒಂದು ಸೀನ್ ಆಗ್ತಾ ಇತ್ತು ಒಂದು ವೆರಿ ಎಮೋಷನಲ್ ಸೀನ್ ಸೊ ಆ ಟೈಮಲ್ಲಿ ನನಗೆ ಒಂದು ಕಾಲ್ ಬಂತು ಯಾವುದೋ ಬೇರೆ ಟೀಮಿಂದ ಕಾಲ್ ಬಂದಿದ್ದೆ ಐ ವಾಸ್ ಟಾಕಿಂಗ್ ಟು ದೆಮ್ ಸಡನ್ ಆಗಿ ಕ್ಲಿಕ್ ಮಾಡಿದ ಫೋಟೋ ಇದು ಅದಕ್ಕೆ ನ್ಯಾಚುರಲ್ ಆಗಿದೆ ಸ್ಮೈಲ್ ಅದು ನಾನು ಪೋಸ್ಟ್ ಕೊಟ್ಟಿಲ್ಲ ನಿಜವಾಗ್ಲು ಪೋಸ್ಟ್ ಕೊಟ್ಟಿಲ್ಲ ಅದಕ್ಕೆ ತುಂಬಾ ಕ್ಯೂಟ್ ಆಗಿದೆ ನಿಮ್ಮ ಸ್ಮೈಲ್ ಥ್ಯಾಂಕ್ ಯು ಸೊ ಅವಾಗ ತೆಗೆದ ಫೋಟೋ ಅದು ಯಾರಿದು ಹಲೋ ಲೆಟ್ ಮೀ ಆಲ್ಸೋ ಸೀ ಓಕೆ ಪ್ಲೀಸ್ ನಾನು ಅದನ್ನೇ ಹೇಳಿದ್ದು ಅದು 10 ವರ್ಷದಲ್ಲಿ ಏನನ್ನೆಲ್ಲ ಬದಲಾಗಬಹುದು ಅಂತ ಈ ಫೋಟೋ 10 ಇಯರ್ಸ್ ಚಾಲೆಂಜ್ ಅಲ್ಲ 10 ಇಯರ್ಸ್ ಚಾಲೆಂಜ್ ಬಿಡಿ ನೀವು ಇನ್ಸ್ಟಾಗ್ರಾಮ್ ಅಲ್ಲೇ ಪೋಸ್ಟ್ ಮಾಡಿದ್ರ ಅಂದ್ರೆ ನಾವು ತೋರಿಸಬಹುದಲ್ಲ ಹೇಳಿ ವೆನ್ ವಾಸ್ ದಿಸ್ ಅಂಡ್ ವೆನ್ ವಾಸ್ ದಿಸ್ ಟೈಮ್ ಬೇಕಾ ಇದು ನಾನು 10th ಇದ್ದಾಗ 2010 ಅಲ್ಲಿ 10th ಪಾಸ್ ಔಟ್ ಆಗಿದ್ದು ಓಕೆ ಸೊ ಇದು ಬಂದು ಐ ವೆಂಟ್ ಫಾರ್ ಅ ಟ್ರಿಪ್ ಐ ಥಿಂಕ್ ಸಮ್ ಎಲ್ಲೋ ಮರ್ತೋ ತಮಿಳ್ನಾಡು ಹೋಗಿದ್ದೆ ಕರೆಕ್ಟ್ ಒಗೆನಕಲ್ ಫಾಲ್ಸ್ ಕರೆಕ್ಟ್ ಸೊ ಅಲ್ಲಿಗೆ ಹೋಗಿದ್ದೆ ಅಂಡ್ ಜಸ್ಟ್ ಹಾಗೆ ಇದು ಆಕ್ಚುಲಿ ಇಬ್ರು ಈ ಥರನೇ ಪೋಸ್ಟ್ ಕೊಡಬೇಕು ಅಂತ ನಿಂತಿಲ್ಲ ಇಟ್ಸ್ ಮೈ ಸ್ಟೈಲ್ ಅಂತ ಗೊತ್ತಾಯ್ತು ನಂಗೆ ಈ ಪಿಕ್ಚರ್ ಇಂದ ಯೂಶಲಿ ಐ ಸ್ಟ್ಯಾಂಡ್ ಲೈಕ್ ದಿಸ್ ಸೊ ಅವಾಗ ಗೊತ್ತಾಯ್ತು ಓಕೆ ನನಗೆ ಗೊತ್ತಿಲ್ಲದಲೇ ಸೇಮ್ ಪೋಸ್ಟ್ ನಾನು ಅವಾಗಿಂದ ಕ್ಯಾರಿ ಮಾಡ್ತಾ ಇದ್ದೀನಿ ಅಂತ ಹಾಗೆ ಸ್ಲೈಡ್ ಮಾಡಿ ನೆಕ್ಸ್ಟ್ ಪಿಕ್ಚರ್ಗೆ ಹೋಗಿ Tell us about this picture. ಇದು ದೇವರ ಮನೆ ಅಂತ ನಿಯರ್ ಚಿಕ್ಕಮಂಗ್ಳೂರ್ ಸೊ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಸೊ ನನ್ನ ಕಸಿನ್ಸ್ ಅಂಡ್ ನನ್ನ ಸಿಸ್ಟರ್ಸ್ ಎಲ್ಲ ಹೋದಾಗ ತೆಗೆದಿದ್ದು ಇದು ಆಕ್ಚುಲಿ ಪಿಕ್ಚರ್ ನೋಡ್ತಿದ್ರೆ ಸೋಲೋ ಟ್ರಿಪ್ ಹೋಗಿದ್ರ ಅಂತ ಕೇಳಬೇಕು ಅನ್ಕೊಂಡಿದ್ದೆ ಅಷ್ಟೊತ್ತು ನೀವೇ ಫ್ಯಾಮಿಲಿ ಟ್ರಿಪ್ ಅಂತ ಇಲ್ಲ ಫ್ಯಾಮಿಲಿ ಎಲ್ಲ ಕಸಿನ್ ಸೊ ನಿಮ್ಮ ಪಿಕ್ಚರ್ಸ್ ಗಳನ್ನ ನೋಡ್ತಿದ್ರೆ ತುಂಬಾ ಟ್ರಾವೆಲ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ ಸೊ ಹೌ ಮೆನಿ ಪ್ಲೇಸಸ್ ಯು ಹ್ಯಾವ್ ವಿಸಿಟೆಡ್ ಸೋ ಫಾರ್ ಇಡೀ ಇಂಡಿಯಾ ನೋಡಿದ್ದೀರಾ ಹೇಗೆ ಇಡೀ ಇಂಡಿಯಾ ಹೋಗಿಲ್ಲ ಸೌತ್ ಇಂಡಿಯಾ ಕವರ್ ಮಾಡ್ತಿದ್ದೀನಿ ಕವರ್ ಮಾಡ್ತಿದ್ದೀನಿ ನೀವು ಕವರ್ ಮಾಡ್ತಿದ್ದೀರಾ ಸೌತ್ ಇಂಡಿಯಾ ಮಾಡೋಣ ಇಲ್ಲಿ ಹೋಗಿದ್ದೀರಾ ರೀಸೆಂಟ್ ಆಗಿ ನೀವೆಲ್ಲ ಹೋಗಿದ್ದೀರಾ ಸ್ಮಿತಾ ನಾರ್ತ್ ಇಂಡಿಯಾದಲ್ಲಿ ರೀಸೆಂಟ್ ಆಗಿ ಹೋಗಿಲ್ಲ ಇಷ್ಟರಲ್ಲೇ ಹೋಗ್ತೇನೆ ರಾಜಸ್ಥಾನ್ ನಮ್ ಟ್ರಿಪ್ ಪ್ಲಾನ್ಸ್ ಎಲ್ಲ ಹೇಳ್ತೀವಪ್ಪ ನೋಡ್ತಾ ಇರಿ ಕಾರ್ಯಕ್ರಮ ಸೊ ಅದಕ್ಕೆ ಬ್ಯೂಟಿಫುಲ್ ಸಾಂಗ್ಸ್ ಪ್ಲೇ ಮಾಡ್ತಾ ಇದೀವಿ ವಾಚ್ ಇಟ್
ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಗುಡ್ ಮಾರ್ನಿಂಗ್ ಕರುನಾಡು. ಅಂಡ್ ನನಗೆ ಆಕ್ಚುಲಿ ನರ್ವಸ್ ಆಗ್ತಾ ಇದ್ದೀನಿ, ಯಾಕಂದ್ರೆ ಎವ್ರಿ ಇದು ಒಂದೊಂದು ಸೆಗ್ಮೆಂಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಅಂಡ್ ಈ ಟೈಮ್ ಏನ್ ಕ್ವೆಶನ್ ಕೇಳ್ತಾರೋ, ಹೇಗ್ ಕಾಲು ಎಳಿತಾರೋ ಗೊತ್ತಾಗ್ತಿಲ್ಲ. ಸೊ ಅದೆಲ್ಲ ನೀವು ನೋಡ್ಬೇಕು. ಈಗ ಕಾಲು ಎಳಿತಿದ್ದೀವ ನಾವು, ಇಲ್ಲ ನಿಮ್ಗೆ ಕಾಲು ಎಳಿಯಲ್ಲ ಬಿಡಿ, ನೀವು ಸೊ ಕಾಲು ಎಳಿಯೋ ಪರಿಸ್ಥಿತಿನೇ ಇಲ್ಲ. ಬಟ್ ಎನಿವೇಸ್, ಹೇಳಿ, ಇಂಡಸ್ಟ್ರಿಗೆ ಬಂದು 3 ವರ್ಷ ಆಯ್ತು ಅಂತ ಹೇಳಿದ್ರಿ, ಅಂಡ್ 3 ಸಿನಿಮಾ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿನೇ ಬೇಡಪ್ಪ, ಈ ಆಕ್ಟಿಂಗು ಮೇಕಪ್ಪು ಇದೆಲ್ಲ ಬೇಡವೇ ಬೇಡ ಅಂತ ಯಾವಾಗಾರು ಅನ್ನಿಸ್ತಾ ರಶ್ಮಿತಾಗೆ? ಯಾವಾಗ್ಲೂ ಆ ತರ ಅನ್ಸಿಲ್ಲ, ಯಾವಾಗ್ಲಾದ್ರೂ ಬಿಸಿಲು ನೋಡಿದಾಗ ಅನ್ಸುತ್ತೆ ಔಟ್ಡೋರ್ ಶೂಟ್ ಅಲ್ಲಿ ಇದು ನನಗೆ ಬೇಕಾಗಿತ್ತಾ ಅಂತ ಅನ್ಸಿದೆ ಎಷ್ಟೊಂದ್ ಸತಿ ಅನ್ಸಿದೆ. ಅದು ಟಚ್ಅಪ್ ಆಮೇಲೆ ಯು ಗೆಟ್ ಟ್ಯಾನ್ ಅಲ್ಲ, ಸೊ ಆ ಟೈಮಲ್ಲಿ ಆ ಟ್ಯಾನ್ ರಿಮೂವ್ ಮಾಡಕ್ಕೆ 2-3 ಮಂತ್ಸ್ ತಗೋಬೇಕು. ಸೊ ಆ ಟೈಮಲ್ಲಿ ಅನ್ಸಿರೋದು ಉಂಟು. ಅದ್ ಬಿಟ್ರೆ ಯು ಆರ್ ಹ್ಯಾಪಿ ವಿತ್ ದಿ ಇಂಡಸ್ಟ್ರಿ? ಯಾ, ಐ ಆಮ್ ವೆರಿ ಹ್ಯಾಪಿ. ಅಲ್ಲ, ಇವಾಗ ಫಸ್ಟ್ ಟೈಮ್ ಕ್ಯಾಮರಾ ಫೇಸ್ ಮಾಡಿದಾಗ, ಆಂಕರಿಂಗ್ ಬಿಡಿ, ಬಟ್ ಸಿನಿಮಾ ಸೆಟ್ ಅಲ್ಲಿ ಕ್ಯಾಮರಾ ಫೇಸ್ ಮಾಡಿದಾಗ ಹೇಗ ಅನಿಸ್ತು? ಅಂದ್ರೆ ಸ್ಕ್ರಿಪ್ಟ್ ಎಲ್ಲ ತುಂಬಾ ದೊಡ್ಡದಾಗಿತ್ತು, ಹೇಗಿತ್ತು? ಇಲ್ಲ, ನಾನು ಫಸ್ಟ್ ಬಂದು, ನಾನು ತುಂಬಾ ಸೀನಿಯರ್ ಆಕ್ಟರ್ ಅಂದ್ರೆ ಯಾರಂದ್ರೆ ರವಿಶಂಕರ್ ಸರ್ ಜೊತೆ ಡೆಬ್ಯೂ ಅಲ್ಲಿ ಅವರು ಇ ವಾಸ್ ಡೂಯಿಂಗ್ ಆಪೋಸಿಟ್ ಆಕ್ಚುಲಿ. ಸೊ ನಂಗೆ ತುಂಬಾ ಭಯ ಆಯ್ತು, ನನಗೆ ಕ್ಯಾಮ್ರಾ ಏನು ನಾನು ಆಂಕರಿಂಗ್ ಮಾಡ್ಬೇಕು ಅಂತ, ಐ ನೋ ಜಸ್ಟ್ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಮಾತಾಡಬೇಕು ಅಂಡ್ ಕ್ಯಾಮ್ರಾ ಲೆಫ್ಟ್ ಅಲ್ಲಿ ಅವ್ರನ್ನ ಸಜೆಷನ್ ಇಟ್ಕೊಂಡು ನೋಡ್ಬೇಕು, ಅದೆಲ್ಲ ನಂಗೆ ಏನು ಐಡಿಯಾನೇ ಇಲ್ಲ ನನಗೆ. ಸೊ ರವಿಶಂಕರ್ ಸರ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾನೇ ಭಯ ಪಟ್ಟು, ಅಂಡ್ ಇ ವಾಸ್ ಸೋ ಕೈಂಡ್ ಆಕ್ಚುಲಿ, ತುಂಬಾ ಚೆನ್ನಾಗಿ ಹೇಳ್ಕೊಡು. ನಾನು ಫಸ್ಟ್ ಮೂವಿ ನಾನು ಕಲ್ತಿದ್ದೀನಿ ಅಂತ ರವಿಶಂಕರ್ ಸರ್ ಅಂಡ್ ಸಾಯಿ ಪ್ರಕಾಶ್ ಸರ್ ಇಂದ ಕಲ್ತಿದ್ದೀನಿ. ಸೊ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು. ಆ ಫಿಯರ್ ಇತ್ತು ನನಗೆ. ಸರ್, ನಿಮ್ದೇ ವಾಯ್ಸ್ ಅಲ್ಲಿ ಡಬ್ಬಿಂಗ್ ಮಾಡ್ತೀರಾ ಸಿನಿಮಾದಲ್ಲಿ ಅಥವಾ ಐ ಡೋಂಟ್ ನೋ, ನಾನು ಡಬ್ಬಿಂಗ್ ಮಾಡ್ತೀನಿ ಅಂತ ಹೇಳಿ, ಬಿಕಾಸ್ ಈಗ ಆಲ್ರೆಡಿ ಬಿಲ್ ಗೇಟ್ಸ್ ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ನಾನು ಡಬ್ ಮಾಡಿಲ್ಲ, ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ನಂಗೆ ಡಬ್ಬಿಂಗ್ ಕೊಡಿ ಪ್ಲೀಸ್, ನಾನು ಮಾಡ್ತೀನಿ. ಇಲ್ಲೇ ಕಾರ್ಡ್ ಹಾಕ್ತಾ ಇದಾರೆ, ಸೊ ಮುಂದಿನ ಸಿನಿಮಾದಿಂದ ಅವರೇ ಡಬ್ಬಿಂಗ್ ಮಾಡ್ತಾರೆ, ಡಬ್ಬಿಂಗ್ ಆರ್ಟಿಸ್ಟ್ ಬೇಡ. ಎನಿವೇಸ್, ವಾಪಸ್ ಬಂದಲ್ಲಿ ಇನ್ನಷ್ಟು ಮಾತುಕತೆ. ರೈಟ್ ಆಫ್ ಸಾಂಗ್ಸ್ ರೆಡಿ ಆಗಿದೆ, ನೋಡ್ಕೋಬರೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿದಿನ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮದಲ್ಲಿ ಒಬ್ರಲ್ಲ ಒಬ್ರು ಗೆಸ್ಟ್ ಇರ್ತಾರೆ. ಸೊ ಇವತ್ತು ನಮ್ಮ ಗೆಸ್ಟ್ ಆಗಿ ರಶ್ಮಿತಾ ರೋಜಾ ಅವರಿದ್ದಾರೆ. ವೆಲ್, ಥ್ಯಾಂಕ್ ಯು. ಈ ಥರ ಎಲ್ಲ ಮಾಡಿದ್ರಿ, ನಾವು ಹೇಳಿದ ತಕ್ಷಣ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತೀರಾ. ಬಟ್ ಯುನೋ ವಾಟ್, ನೀವು ಸ್ಟುಡಿಯೋಗೆ ಬರ್ತಿದ್ದೀರಾ ಅಂತ ಅಂದಾಗ ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ ನಮ್ಮ ಆಡಿಯನ್ಸ್ಗೂ ಇಷ್ಟ ಇರುತ್ತೆ. ಸೊ ಕಂಪ್ಲೀಟಾಗಿ ನಿಮ್ಮ ಬಗ್ಗೆ ಗೊತ್ತಿರಲ್ಲ. ಈಗ ನೋಡಿ, ಬಿಲ್ ಗೇಟ್ಸ್ ಟೀಸರ್ ಅಲ್ಲೋ ಅಥವಾ ಟ್ರೇಲರ್ ಅಲ್ಲೋ ನಿಮ್ಮನ್ನ ನೋಡಿರ್ತಾರೆ. ಅವಳಿಗೆ ಬೆಳಗ್ಗೆ ಬೇಗ ಎಬ್ಸ್ ಕರ್ಕೊಂಡ್ರೆ ಹಿಂಗೆ ಬೇಗ ಎದ್ಬಿಟ್ಟಿದ್ದೀನಿ, ಅದಕ್ಕೆ ತುಂಬಾ ಬೇಗ ಎದ್ಬಿಟ್ಟಿದ್ದೀನಿ ನಾನು. ಬಟ್ ಎನಿವೇಸ್, ಸೊ ನಿಮ್ಮ ವ್ಯೂವರ್ಸ್ ನಿಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ಫೇಸ್ಬುಕ್ ಅಲ್ಲಿ ಒಂದಿಷ್ಟು ಪ್ರಶ್ನೆಯನ್ನ ಕೇಳಿದ್ದಾರೆ. ಐ ಯು ರೆಡಿ ಟು ಆನ್ಸರ್ ದೆಮ್? ಶೋರ್ ಶೋರ್. ಫಿಲ್ಟರ್ ಇರುತ್ತೆ ಕೆಲವೊಂದು ಪ್ರಶ್ನೆಗೆ, ಕೆಲವೊಂದು ಪ್ರಶ್ನೆಗೆ ಫಿಲ್ಟರ್ ಇರಲ್ಲ. ಇಸ್ ಇಟ್ ಓಕೆ? ಓಕೆ, ಶೀ ಇಸ್ ಓಕೆ. ಸೆಗ್ಮೆಂಟ್ ಅನೌನ್ಸ್ ಮಾಡ್ತಾ ಇದೀವಿ ಈಗ. ಫೇಸ್ಬುಕ್ ಪ್ರಶ್ನೆ. ಸಾಕಷ್ಟು ಜನ ನಿಮ್ಮ ಪೋಸ್ಟ್ ಅಂದರೆ ನಾವು ನೀವು ಬರ್ತಿದ್ದೀರಾ ಅಂತ ಪೋಸ್ಟ್ ಹಾಕಿದ್ವಿ. ಸೊ ತುಂಬ ಜನ ಕ್ವೆಶನ್ಸ್ ಕೇಳಿದ್ದಾರೆ, ಅದರಲ್ಲಿ ನಿಶಾಂತ್ ಅವ್ರು ಕೇಳ್ತಿದ್ದಾರೆ ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವುದು? ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಬಂದು ಬಿಲ್ ಗೇಟ್ಸ್ ಆ್ಯಂಡ್ ಮೊದಲ ಮಡಿತ. ಸೊ ಮೊದಲ ಮಡಿತ ಡೈರೆಕ್ಟ್ ಮಾಡ್ತಿರೋ ಹರೀಶ್ ಅಂತ. ಸೊ ಬಿಲ್ ಗೇಟ್ಸ್ ಶ್ರೀನಿವಾಸ್ ಸರ್ ಡೈರೆಕ್ಟ್ ಮಾಡ್ತಿದ್ದಾರೆ. ಸೊ 2 ಪ್ರಾಜೆಕ್ಟ್ಸ್ ಈಗ ಆಗಿದೆ. ಓಕೆ, ಸೊ ಮೊದಲ ಮಿಡಿತ ಅಂತ ಹೇಳಿದ್ರೆ ಮತ್ತೆ ಬಿಲ್ ಗೇಟ್ಸ್, ಸೊ ಎರಡರಲ್ಲೂ ಟಾಪ್ ಸ್ಟಾರ್ಸ್ ಇದ್ದಾರೆ ಆಲ್ಮೋಸ್ಟ್. ಬಿಕಾಸ್ ಚಿಕ್ಕಣ್ಣ ಅವ್ರ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಚಿಕ್ಕಣ್ಣ ಅವ್ರ ಜೊತೆ ಆಲ್ಮೋಸ್ಟ್ ನಾನು 20-22 ಡೇಸ್ ಶೂಟ್ ಮಾಡಿದ್ದೀನಿ ಅವ್ರ ಜೊತೆ. ಅಂಡ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಮೈಸೂರಲ್ಲೇ ಶೂಟ್ ಮಾಡಿರೋದು. ತುಂಬಾ ಎಂಜಾಯ್ ಮಾಡಿದ್ರೆ ಹೌದು, ನಿಜವಾಗ್ಲೂ ಒಂದೊಂದ್ ಶಾರ್ಟಿಗೂ, ಅದ್ ಸೀರಿಯಸ್ ಶಾರ್ಟ್ ಇದ್ರು ನಗಾಡ್ತಾ ಇರ್ತೀನಿ, ಕಾಮಿಡಿ ಶಾರ್ಟ್ ಇದ್ರು ನಗಾಡ್ತಾ ಇರ್ತೀನಿ. ಅಂಡ್ ಅದೊಂದು ಟೀಮ್ ಇದೆ, ಓಕೆನಾ, ಕುರಿ ಪ್ರತಾಪ್ ಅವರು, ಗಿರಿ ಅವರು, ಒಂದ್ ಟೀಮ್ ಇದೆ. ಆ ಟೀಮ್ ಮಧ್ಯ ಹೋಗ್ಬಿಟ್ರೆ ನೀವು ಸಿಗಾಕೊಂಡ್ರಿ, ಅಲ್ಲಿಂದ ಹೊರಗಡೆ ಬರೋದು ತುಂಬಾ ಕಷ್ಟ. ಸೊ ಸಿಕ್ಕಾಪಟ್ಟೆ ಮಜಾ ಮಾಡಿದೀನಿ ನಾನು. ಓಕೆ, ನಿಶಾಂತ್ ಅವರು ಫಸ್ಟ್ ಪ್ರಶ್ನೆ ಕೇಳಿದಲ್ಲ, ಸ್ನೇಹ ಅವ್ರು ಕೇಳ್ತಿದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ನಮ್ಗೆ ಗೊತ್ತಾಗಬೇಕು, ನಿಮ್ಮ ಊರು ಯಾವುದು, ಹೇಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ನಂದು ನೇಟಿವ್ ಬಂದು ಹಾಸನ್. ಸೊ ಅಲ್ಲಿ ನಾನು ಒಂದು ಲೋಕಲ್ ಚಾನಲ್ ಆಂಕರಿಂಗ್ ಮಾಡ್ತಿದ್ದೆ, ಆಸ್ ಐ ಟೋಲ್ಡ್ ಯು ಬಿಫೋರ್. ಓಕೆ, ಸೊ ಅಲ್ಲಿ ಲೈಕ್ ವೆನ್ ಐ ವಾಸ್ ಗೋಯಿಂಗ್ ಕ್ರಾಸ್ ಮಾಡ್ತಾ ಇರಬೇಕಾದ್ರೆ ಯಾರೋ ಅಲ್ಲಿ ಜ್ಞಾನೇಶ್ ಅಂತ ಇದ್ರು. ಸೊ ಈ ಕಾಲ್ಡ್ ಮೀ ಆ್ಯಂಡ್ ಈ ಸೈಡ್ ಓಕೆ ಒಂದು ಸ್ಲಾಟ್ ಇದೆ, ಯು ಕ್ಯಾನ್ ಗಿವ್ ಅ ಟ್ರೈ ಅಂತ ಹೇಳಿದ್ರು. ಈ ಚೆಲುವೆ ಕಾಲೇಜಲ್ಲಿ ಪಿಕ್ ಆದ್ರು ಆಂಕರಿಂಗ್ ಮಾಡೋದಕ್ಕೆ, ಮುಂದೆ ಏನಾಯ್ತು ಹೇಳ್ತಾ ಇದಾರೆ. ಅಂಡ್ ಓಕೆ, ಪಾಕೆಟ್ ಮನಿಗೋಸ್ಕರ ಯಾಕೆ ಬೇಡ ಅಂತ ಹೇಳಿ, ಸೊ ಅಲ್ಲಿ ಆಂಕರಿಂಗ್ ಮಾಡಿ ಅಂಡ್ ದೆನ್ ಐ ಸ್ಟಾರ್ಟೆಡ್ ಮಾಡೆಲಿಂಗ್ ಫಾರ್ ಜುವೆಲ್ರಿ ಶೂಟ್ಸ್ ಅಂಡ್ ಸಾರಿ ಶೂಟ್ಸ್ ಅಂಡ್ ಡೆಬ್ಯೂ ಆಸ್ ಅ ಬಂಗಾರು.
ಓಕೆ, ಇವಾಗ ನನ್ನ ಪರ್ಸನಲ್ ಕ್ವೆಶನ್ಸ್ ಇದೆ. ಇವಾಗ ಮಾಡ್ಲಿಂಗ್ ಕೂಡ ಮಾಡಿದಿರಾ, ಪ್ರಿಂಟ್ ಆಡ್ಸ್, ಬಿಲ್ ಬೋರ್ಡ್ಸ್ ಇದನ್ನೆಲ್ಲ ಮಾಡಿರ್ತೀರಾ, ಅದು ಈಸಿನಾ ಅಥವಾ ಸೆಟ್ ಅಲ್ಲಿ ಅಭಿನಯ ಮಾಡೋದು ಈಸಿನಾ ಕ್ಯಾಮರಾ ಮುಂದೆ? ಅದು ತುಂಬಾ ಈಸಿ, ಅದು ತುಂಬಾ ಈಸಿ. ಜಸ್ಟ್ ರೆಡಿ ಆಗಿ ಪೋಸ್ ಕೊಡೋದು, ಗೊಂಬೆ ತರ ಹೋಗ್ಬಿಟ್ರು ನೀಟಾಗಿ ಪೋಸ್ ಕೊಟ್ರೆ ಮುಗೀತು. ಬಟ್ ಇದು ಹಾಗಲ್ಲ, ಇದು ಕಂಪ್ಲೀಟ್ ಎಲ್ಲಾನು ಎಕ್ಸ್ಪ್ರೆಸ್ ಮಾಡಬೇಕು, ಇಂಡೋರ್ ಔಟ್ಡೋರ್ ಎಲ್ಲ. ಸೊ ಫೇಸ್ಬುಕ್ ಅಲ್ಲಿ ಪ್ರತಿದಿನ ಎಷ್ಟು ಜನ ಪ್ರಪೋಸ್ ಮಾಡ್ತಾರೆ ನಿಮ್ಗೆ? ನಿಜವಾಗ್ಲೂ ಯಾರು ಮಾಡ್ತಾ ಇಲ್ಲ. ಹುಡುಗನ ಬಗ್ಗೆ ಕೇಳೋಣ ಬಿಡು. ಯಾರ ಬಗ್ಗೆ ಕೇಳೋ, ನಂಗೇನ್ ಬೇಜಾರಿಲ್ಲ. ಹುಡುಗ ಯಾರು? ಯಾರು ವಾಪಸ್ ಬಂದ್ಮೇಲೆ ನೀವ್ ಹೇಳ್ಬೇಕು ಆ ಹುಡುಗ ಯಾರು. ನಿಮ್ ಹುಡುಗನ ಬಗ್ಗೆ ನೀವ್ ಹೇಳ್ಬೇಕು, ನಾವೇ ಗೊತ್ತಿಲ್ಲ ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಸರಿ ಸಿಂಗಲ್ ಅವರೇ ಹೇಳ್ತಾರೆ, ಈಗ ಸಾಂಗ್ ರೆಡಿ, ಇವರಿಬ್ರು ಹೇಳ್ತಾರೆ. ಸಾಂಗ್ ಬರ್ತದೆ, ವಾಚ್ ಇಟ್. ವೆಲ್ಕಮ್ ಬ್ಯಾಕ್. ಇವತ್ತಿನ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮದ ಗೆಸ್ಟ್ ರಶ್ಮಿತಾ ರೋಜಾ. ಓಕೆ, ಪ್ರತಿ ಸೆಗ್ಮೆಂಟ್ ಅಲ್ಲೂ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅನ್ನೋದೇ ನಮ್ಮ ಮೇನ್ ಮೇನ್ ಆಬ್ಜೆಕ್ಟಿವ್. ಬಟ್ ನಿಮಗೆ ಸರ್ಪ್ರೈಸ್ ಆಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಎಂಜಾಯ್ ಮಾಡ್ತಿದ್ದೀರಾ ಶೋನ? ಖಂಡಿತವಾಗ್ಲೂ, ಎಷ್ಟು ನಗಾಡ್ತಾ ಇದೀನಿ. ಅಂಡ್ ಯು ಬೋತ್ ಆರ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಬಟ್ ಎನಿವೇಸ್, ಮುಂದಿನ ಸೆಗ್ಮೆಂಟ್ ಹೋಗೋಕ್ಕಿಂತ ಮುಂಚೆ, ಹಿಡನ್ ಟ್ಯಾಲೆಂಟ್ಸ್ ಇದೆಯಾ ನಿಮಗೆ? ಏನು ಹೇಳ್ತಾರಲ್ಲ, ಈ ಬ್ಯೂಟಿ ಇರೋರ್ಗೆ ಬ್ರೈನ್ಸ್ ಇರಲ್ಲ, ಬ್ರೈನ್ಸ್ ಇದ್ದವ್ರಿಗೆ ಇಲ್ಲ ಅಂತ ಅನ್ಕೋಬಹುದು. ಓ ಮೈ ಗಾಡ್, ಅಪ್ಪ ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಒಪ್ಕೋತಾ ಇದ್ದೀರಾ? ಓಕೆ, ನಾನು ಇನ್ ಮುಂದೆ ಪ್ರಶ್ನೆ ಕೇಳಕ್ ಹೋಗಲ್ಲ, ಸೆಗ್ಮೆಂಟ್ ಅನೌನ್ಸ್ ಮಾಡ್ಬಿಡ್ತೀನಿ. ಈಗ ಟ್ಯಾಲೆಂಟ್ ಗೆ ಸೈ. ಹಾಡು ಹಾಡ್ತೀರಾ ನೀವು? ಅಯ್ಯೋ ಕೇಳಿ ಕೇಳಿ, ನೀವು ಕೇಳ್ತಿದ್ದೆ ನಿಮ್ ಏನ್ ಇರೋ ಟ್ಯಾಲೆಂಟ್ಸ್ ಇದೆ ಅಂತ. ಆಕ್ಚುಲಿ ನಾನು ಡ್ಯಾನ್ಸ್ ಮಾಡ್ತೀನಿ, ತುಂಬಾ ಇಷ್ಟ ಆಗ್ತೀರಾ. ಯಾಕಂದ್ರೆ ಬೃಂದಾ ಕೊರಿಯೋಗ್ರಫಿ ಮಾಡ್ತಾಳೆ ಇವಾಗ, ಅದಕ್ಕೆ ಹೌದಂತ ನಂಗೆ ಇವಾಗ ಗೊತ್ತಾಯ್ತು. ಓಕೆ, ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ. ಬಟ್ ಅದರ್ವೈಸ್ ಇವಾಗ ಎಷ್ಟೊಂದು ಜನ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವರನ್ನ ಮತ್ತೆ ರಿಜುವಿನೇಟ್ ಮಾಡ್ಕೊಳ್ಳೋದಕ್ಕೆ ಅವ್ರು ಆಫ್ ಸ್ಕ್ರೀನ್ ಟೈಮ್ ಅಲ್ಲಿ ಏನೋ ಒಂದು ಮಾಡ್ತಿರ್ತಾರೆ. ಒಬ್ರು ಆಕ್ಚುಲಿ ಟ್ರಾವೆಲ್ ಮಾಡ್ತಾರೆ, ಮತ್ತೊಬ್ರು ಪೇಂಟಿಂಗ್ ಮಾಡಿ ರಿಲ್ಯಾಕ್ಸ್ ಆಗ್ತಾರೆ. ಅಂದ್ರೆ ದೇರ್ ಆರ್ ವೇಸ್ ಟು ಅನ್ವೈಂಡ್ ಯೋರ್ ಸೆಲ್ಫ್. ಏನ್ ಮಾಡ್ತಾರೆ? ಓ ಮೈ ಗಾಡ್, ಬುಕ್ಸ್ ಓದ್ತೀನಿ. ಓದೋದಂದ್ರೆ ಇಷ್ಟ? ಸ್ವಲ್ಪ ಇಷ್ಟ, ತೀರಾ ಅಷ್ಟೆಲ್ಲ ಇಲ್ಲ. ಯಾಕಂದ್ರೆ ನಾನು ಬುಕ್ ಓದಿದ್ರೆ ಐ ವಿಲ್ ಬಿ ಲೈಕ್. ಓಕೆ, ರೀಸೆಂಟ್ ಆಗಿ ಯಾವ ಬುಕ್ ಓದಿದ್ರಿ ಹೇಳಿ ನೋಡೋಣ. ಟೆಲ್ ಮಿ. ಪವರ್ ಆಫ್ ಸೀಕ್ರೆಟ್. ಪವರ್ ಆಫ್ ಸೀಕ್ರೆಟ್, ಯಸ್. ದಿ ಆಥರ್? ಅದೇನಲ್ಲ, ಹೋಗ್ಲಿ ಬಿಡಿ, ನಾ ಕೇಳಲ್ಲ. ರಶ್ಮಿತಾ ರೋಜಾ ಇಸ್ ದಿ ಆಥರ್. ನೋ, ನನಗೇನು ಮುಂದೆ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಓಕೆ, ಬಟ್ ಹಾಡಾಡಕ್ಕಾಗತ್ತ ನಮಗೋಸ್ಕರ? ಸೀರಿಯಸ್ಲಿ, ಈಗ ಆಕ್ಚುಲಿ ಮಾರ್ನಿಂಗ್ ಎದ್ದು ಬ್ಯೂಟಿಫುಲ್ ಆಗಿರೋ ಹುಡುಗಿರ ಮಧ್ಯೆ ನಿಂತಿದ್ದೀನಿ, ಅಂಡ್ ನನ್ನ ವಾಯ್ಸ್ ಕೇಳಿದ ತಕ್ಷಣ ಹಾಗೆ ಆಫ್ ಮಾಡ್ತಾರೆ. ಬೇಡವಾ ಬಿಡಿ, ಪರವಾಗಿಲ್ಲ, ಡಾನ್ಸ್ ಮಾಡ್ತೀರಾ? ಓಕೆ, ಹಾ ರೆಡಿ. ಓಕೆ, ನಾವು ಹುಡುಗಿ ಡಾನ್ಸ್ ಮಾಡೋದಕ್ಕೆ ರೆಡಿ ಇದಾರೆ. ನಾವು ಡಿಜೆ ಆಗ್ಬಿಟ್ಟು ಫೋನ್ ಇಟ್ಕೊಂಡು ಸಾಂಗ್ ಪ್ಲೇ ಮಾಡೋದಕ್ಕೆ ರೆಡಿ. ಓಕೆ, ದ ಮ್ಯೂಸಿಕ್ ಇಸ್ ರೆಡಿ ಆನ್. ವಾವ್, ಅಪ್ಪ ಡಿಜೆ ಬಂದ ಚೌಕರಿ. ನಿಮ್ಗೋಸ್ಕರ ಹಾರ್ಟ್ ಪ್ಲೇ ಮಾಡ್ತಾ ಇದ್ದೀವಿ, ವಾಚ್ ಇಟ್. ವೆಲ್ಕಮ್ ಬ್ಯಾಕ್, ಗುಡ್ ಮಾರ್ನಿಂಗ್ ಕರ್ನಾಡು. ನೋಡ್ತಾ ಇದ್ದೀರಾ, ಹೇಗಿತ್ತು ಸ್ಟೆಪ್ ಹಾಕಿದ್ದು? ವಾಸು, ಮುಂದೆ ಒಂದು ಬೇಜಾರು, ಇವರು ಡ್ಯಾನ್ಸ್ ಮಾಡಿಲ್ಲ. ಅಲ್ಲ, ಡಿಜೆ ಯಾವತ್ತಾರು ಡ್ಯಾನ್ಸ್ ಮಾಡಿದ್ರ? ಡಿಜೆ ಬರೀ ನಾ ಮಾಡ್ತಾ ಇದ್ದಲ್ಲ, ಕೈಲಿ ಫೋನ್ ಇತ್ತಲ್ಲ, ತುಂಬಾ ಚೆನ್ನಾಗಿ ಮಾಡ್ಬಿಟ್ಟೆ. ಏ ಸುಮ್ನೆ ರಮ, ಆಯ್ತು. ಓಕೆ, ಬಟ್ ಎನಿವೇಸ್, ಈಗ ನೆಕ್ಸ್ಟ್ ಸೆಗ್ಮೆಂಟ್ ಏನು ಅಂತ ಹೇಳಕ್ಕಿಂತ ಮುಂಚೆ, ನಿಮ್ಗೆ ಇಂಡಸ್ಟ್ರಿಯಲ್ಲಿ ಕ್ಲೋಸ್ ಫ್ರೆಂಡ್ಸ್ ಯಾರು? ಹೂ ಆರ್ ಯುವರ್ ಕ್ಲೋಸ್ ಫ್ರೆಂಡ್ಸ್ ಇನ್ ಇಂಡಸ್ಟ್ರಿ? ನಂಗೆ ದೀಪಿಕಾ ತುಂಬಾ ಕ್ಲೋಸ್ ಫ್ರೆಂಡ್. ದೀಪಿಕಾ ದಾಸ್ ನಾಗಿನಿ, ಶಿ ಇಸ್ ಮೈ ಕ್ಲೋಸ್ ಫ್ರೆಂಡ್. ಅಂಡ್ ಮಿಸ್ ಮಾಡ್ಕೋತಿದ್ದೀರಾ? ಅವರು ಬಿಗ್ ಬಾಸ್ ಮನೇಲಿ ಇದ್ದಾರೆ. ಆಕ್ಚುಲಿ ನಾವು ಆ ತರ ಫ್ರೆಂಡ್ಸ್ ಇವಾಗ್ಲೂ ಮೀಟ್ ಮಾಡ್ಬೇಕು, ಅಂಡ್ ಡೈಲಿ ಗುಡ್ ಮಾರ್ನಿಂಗ್, ಊಟ ಆಯ್ತಾ, ಆ ತರ ಚಾಟ್ ಮಾಡೋ ತರ ಅಲ್ಲ. ಸಿಕ್ಕಿದಾಗ ಮಾತ್ರ ಅಯ್ಯೋ ಬೇಬಿ ಐ ಮಿಸ್ ಯು ಅಂತ, ಇಲ್ಲ ಅಂದ್ರೆ ಅಯ್ಯೋ ಬರಬೇಡ ಹೋಗಿ ಅಂತ. ಇಲ್ಲ, ವೆಲ್ ವಿಶರ್ಸ್.
So she's very good friend. Okay. Okay, like Deepika or Nabitra? Maybe ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮದಲ್ಲಿ ಸ್ಟಾರ್ ಸವಾಲ್ ಸೊ ಶಿಶಿರ್ ಅವರು ಲೈನ್ ಅಲ್ಲಿ ಇದ್ದಾರೆ ಮಾತಾಡೋಣ ಹಲೋ ಹಲೋ ಹಾಯ್ ಗುಡ್ ಮಾರ್ನಿಂಗ್ ಹಲೋ ಶಿಶಿರ್ ಹಾಯ್ ನಾನಿದ್ದೀನಿ ಜೊತೆಗೆ ಬೃಂದಾ ಇದಾರೆ ನಮ್ ಕೋ ಹೋಸ್ಟ್ ಹಾಗೆ ನಿಮ್ ಹೀರೋಯಿನ್ ಇದಾರಪ್ಪ ಟಾಲ್ ಬ್ಯೂಟಿ ಏನ್ ನಿಮ್ ಹೀರೋಯಿನ್ ಇಷ್ಟು ಉದ್ದ ಇದಾರಲ್ಲ ಏನ್ ಮಾಡ್ತೀರಾ ನೋಡಿ ನನ್ ಕಷ್ಟ ಅರ್ಥ ಮಾಡ್ಕೊಳ್ಳಿ ನನ್ ಪಾಡ್ ಹೆಂಗಿರುತ್ತೆ ಇವಾಗ ರೋಜಾ ನಮ್ ಸ್ಟುಡಿಯೋಗೆ ಬಂದ್ರಲ್ಲ ಅವಾಗ ನಮ್ಗೂ ರಿಯಲೈಸ್ ಆಯ್ತು ಎಷ್ಟು ಕಷ್ಟ ಆಗ್ತಿತ್ತು ನಿಮಗೆ ಶೂಟಿಂಗ್ ಮಾಡ್ಬೇಕಾದ್ರೆ ಅಂತ ಆಕ್ಚುಲಿ ಏನ್ ಗೊತ್ತಾ ಅವಳು ಹೀಲ್ಸ್ ಹಾಕೊಳ್ದೆ ನಾರ್ಮಲ್ ಆಗಿ ಫ್ಲಾಟ್ ತಕೊಂಡು ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರೆ ಕರೆಕ್ಟ್ ಆಗಿರ್ತಾಳೆ ಅಲ್ವಾ ನಾನು ಒಳ್ಳೆ ಕೆಲಸ ಮಾಡಿಸಿದ್ದೀನಿ ಆಗಿದ್ರೆ ಸ್ಟುಡಿಯೋಲಿ ದಯವಿಟ್ಟು ನೀವು ಹೀಲ್ಸ್ ಬಿಚ್ಚಬಿಡಿ ಅಂತ ಹೇಳಿ ಐ ಥಿಂಕ್ ಐ ಹ್ಯಾವ್ ಡನ್ ಅ ವೆರಿ ಗ್ರೇಟ್ ಜಾಬ್ ಇವರತ್ರ ಹೀಲ್ಸ್ ಬಿಚ್ಚಿ ಸ್ಮಿತಾ ಹೀಲ್ಸ್ ಹಾಕೊಂಡಿದ್ದಾಳೆ ಅದು ಎಲ್ಲರಿಗೂ ಗೊತ್ತು ಸೂಪರ್ 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 ಸರ್ ಶಿಶಿರ್ ಆದಷ್ಟು ಬೇಗ ನಿಮ್ಮ ಬಿಲ್ ಗೇಟ್ಸ್ ಚಿತ್ರ ರಿಲೀಸ್ ಆಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ಇವಾಗ ನಾವು ಸುಮ್ಮನೆ ತಲೆ ತಿನ್ನಲ್ಲ ನಿಮ್ಮ ಹೀರೋಯಿನ್ ನಿಮಗೆ ಒಂದು ಪ್ರಶ್ನೆ ಕೇಳ್ತಾರೆ ನೀವು ಉತ್ತರ ಕೊಡಿ ನಾವು ಹೇಳಿ ಪಾ ನಮಸ್ತೆ ಮೇಡಂ ಹೇಳಿ ಮೇಡಂ ಒಂದೇ ಕ್ವೆಶ್ಚನ್ ಇರೋದು ಒಂದೇರಾ ಒಂದ ಇಲ್ಲ ಮೂರ್ ನಾಲ್ಕು ಇದೆ ಅದರಲ್ಲಿ ಒಂದೇ ಕೇಳ್ತಿದ್ದಾರೆ ಅವರು ನೆಕ್ಸ್ಟ್ ಯಾವಾಗ ನನ್ನ ಜೊತೆ ಮೂವಿ ಮಾಡ್ತೀರಾ ವೆರಿ ಸಿಂಪಲ್ ನಾನು ಹೇಳ್ತೀನಿ ಕರೆಕ್ಟ್ ಆಗಿ ಇವಾಗ ತುಂಬಾ ಕಷ್ಟವಾಗಿರೋ ಕ್ವೆಶನ್ ತುಂಬಾ ಕಷ್ಟವಾಗಿರೋ ಕ್ವೆಶನ್ ಓಕೆ ನೆಕ್ಸ್ಟ್ ಯಾವಾಗ ನಿಮ್ ಜೊತೆ ಮೂವಿ ಮಾಡ್ತೀನಿ ಯಾ ಈಗ ಈ ಕಾರ್ಯಕ್ರಮ ನೋಡ್ತಿರೋಂತ ಪ್ರೊಡ್ಯೂಸರ್ ನಿರ್ದೇಶಕರು ಮನ್ಸ್ ಮಾಡಿ ವಾಪಸ್ ನಿಮಗ್ ಫೋನ್ ಮಾಡಿ ನಮಗ್ ಫೋನ್ ಮಾಡಿದಾಗ ಆ ಕಾಲ ಯಾವಾಗ ಅದನ್ನು ಕೂಡ್ ಬರುತ್ತಲ್ಲ ಅದು ಅದು ಕೂಡ್ ಬಂದಾಗ ಮಾಡೋಣ ಒಟ್ಟಿಗೆ ಮಾಡಕ್ ರೆಡಿ ಇದೀರಾ ಏ 100% ಎನಿ ಟೈಮ್ ಓ ಥ್ಯಾಂಕ್ ಯು ಸೋ ಮಚ್ ಶಿಶಿರ್ ವಾಸ್ ಮೈ ವೆರಿ ಗುಡ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಿದ್ರು ಇಂಡಸ್ಟ್ರಿಯಲ್ಲಿ ಹಾಕೊಂಡ್ಬಿಡಿ ಬಾಂಡ್ಗೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಹ್ಯಾವ್ ಅ ಗ್ರೇಟ್ ಡೇ ಬಾಯ್ ಹೆಂಗಂದ್ರೆ ಇಲ್ಲಿರೋ ಹೀರೋಯಿನ್ ಕಾಲಲ್ಲಿರೋ ಹೀರೋಗ್ ಮಸ್ಕ ಹಾಕ್ತಾ ಇದಾರೆ ಆ ಹೀರೋ ನೋಡಿದ್ರೆ ನಮ್ ಲವ್ವಬಲ್ ಕೋ ಸ್ಟಾರ್ ಅಂತಿದ್ದಾರೆ ಬಟ್ ನೈಸ್ ನಿಮ್ಮ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿದೆ ಹೋಪ್ಫುಲಿ ಸಿನಿಮಾಲು ಅದೇ ರೀತಿ ಮೂಡ್ ಬರುತ್ತೆ ಅಂತ ಥ್ಯಾಂಕ್ ಯು ಏನಷ್ಟು ಸರ್ಪ್ರೈಸಸ್ ವೇಟಿಂಗ್ ಫಾರ್ ಯು ಮತ್ತೆ ಅದಕ್ಕೆ ನಮ್ಮ ಸಾಂಗ್ ರೆಡಿ ಆಗಿದೆ ಲೆಟ್ಸ್ ಗೋ ವಾಚ್ ಇಟ್ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮ ನೋಡುತ್ತಿದ್ದೀರ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ರಶ್ಮಿತಾ ರೋಜಾ ಅವರಿದ್ದಾರೆ ಸೊ ನಿಮ್ಮ ಬಗ್ಗೆ ನಮಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿದೆ ಆಲ್ಮೋಸ್ಟ್ ತಿಳ್ಕೊಂಬಿಟ್ಟಿದ್ದೀವಿ ನಿಮ್ ಬಗ್ಗೆ ಬಟ್ ನಿಮ್ ಫ್ಯಾಮಿಲಿ ಬಗ್ಗೆ ತಿಳ್ಕೊಳಕ್ ಕ್ಯೂರಿಯಾಸಿಟಿ ನನಗೆ ಮಾತ್ರ ನಮ್ಮ ವ್ಯೂವರ್ಸ್ ಕೂಡ ಅಷ್ಟೇ ಬೇಸಿಕಲಿ ಬೃಂದಾ ಅವ್ರ ಪ್ರಕಾರ ನೀವು ಓಪನ್ ಅಪ್ ಆಗ್ಬೇಕು ಫುಲ್ ಓಪನ್ ಅಪ್ ಆಗ್ತೀನಿ ಸೊ ಹೇಳಿ ಯಾರೆಲ್ಲ ಇದ್ದಾರೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಅಂಡ್ ಇಬ್ಬರು ತಂಗೀರ್ ಇದಾರೆ ತಂಗಿಗೆ ಮದ್ವೆ ಆಗಿದೆ ಸೆಕೆಂಡ್ ತಂಗಿಗೆ ಅಂಡ್ ಒಂದ್ ಚೈಲ್ಡ್ ಇದೆ ಚಿಕ್ಕದು ಪುಟ ತಂಗಿಗೆ ಮದ್ವೆ ಆಗ್ಬಿಡಿದೆ ಅಕ್ಕನು ಹಾಗೆ ಇದೀನಿ ಸೊ ಅಕ್ಕಗೆ ಮಹಿಳಾ ಪ್ರೆಷರ್ ಜಾಸ್ತಿ ಇರುತ್ತಲ್ವಾ ತಂಗಿಗೆ ಮದ್ವೆ ಅವಾಗ ಪ್ರೆಷರ್ ಇತ್ತು ಯು ಮೀನ್ ನನ್ ತಂಗಿಗೆ ಮದ್ವೆ ಆಗೋ ಟೈಮಲ್ಲಿ ತಂಗಿ ನಿನ್ ಮದ್ವೆ ಆಗೋ ಅಂತ ಪ್ರೆಷರ್ ಇತ್ತು ಅಂಡ್ ನಾನು ಆಗೋದಿಲ್ಲ ಅಂತ ಹೇಳಿದಕ್ಕೆ ತಂಗಿಗೆ ಮದ್ವೆ ಮಾಡಿದೆ ಅಂಡ್ ತಂಗಿ ಪಾಪು ಇದೆ ಗಿನಿ ಅಂತ ಕರಿತೀನಿ ನಾನು ಸೊ ಪಾಪು ಇದೆ ಇನ್ನೊಬ್ಳು ಈಗ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ಲ ಅಕ್ಕ ಮದ್ವೆ ಆಗಲ್ಲ ಅಂದ್ರೆ ತಂಗಿಗೆ ಮದ್ವೆ ಮಾಡ್ಬಿಟ್ಟು ಸುಮ್ಮನೆ ಇರ್ಬೇಕು ಅದನ್ ಬಿಟ್ಬಿಟ್ಟು ಅಕ್ಕ ಮದ್ವೆ ತಂಗಿಗೆ ಮದ್ವೆ ಮಾಡಿ ಐ ಡೋಂಟ್ ಮೈಂಡ್ ಸೀರಿಯಸ್ಲಿ ಬಟ್ ಎನಿವೇಸ್ ಇಂಡಸ್ಟ್ರಿಗೆ ಬಂದ್ಮೇಲೆ ಏನ್ ಚೇಂಜ್ ಆಗಿದೆ ನಿಮ್ ಲೈಫ್ ಅಲ್ಲಿ ಬಿಕಾಸ್ ಹೇಳ್ತಾ ಇದ್ರಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಮದ್ವೆ ಮಾಡ್ಕೋಬೇಕು ಅಂತ ಇದ್ರು ಮದ್ವೆ ಮಾಡ್ಕೊಳಕ್ ಆಗಲ್ಲ ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಸೊ ಲೈಫ್ ಅಲ್ಲಿ ಅಂತಹ ಒಂದು ದೊಡ್ಡ ಬದಲಾವಣೆ ಇಂಡಸ್ಟ್ರಿಗೆ ಬಂದು
ಲೈಕ್ ನನ್ನ ಪಪ್ಪ ಮತ್ತೆ ಅಮ್ಮಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಯೂಶ್ವಲಿ ಆತ ಡಿಸಿಷನ್ ತಗೊಳ್ಳೋದು ತುಂಬಾ ಕಷ್ಟ, ಅಕ್ಕನ್ ಬಿಟ್ಟು ತಂಗಿಗೆ ಮದ್ವೆ ಆಗೋದು. ಸೊ ಒಂದು ನಂಬಿಕೆ ಇಟ್ಟು ಕಲ್ಸಿದ್ದಾರೆ, ಸೊ ಅವ್ರ ನಂಬಿಕೆನ ನಾನು ಉಳಿಸ್ಕೊಂಡಿದ್ದೀನಿ. ಸೊ ಈಗ ಲೈಕ್ ಇಂಡಸ್ಟ್ರಿಗೆ ಬಂದ ಮೇಲೆ ಈಗ ಇಲ್ಲೇ ಹೋದ್ರು ದೇ ಕೀಪ್ ಆನ್ ಆಸ್ಕಿಂಗ್ ಅಲ್ಲ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು, ರಿಲೇಷನ್ಸ್ ಯಾರು ಹೋದಾಗ ದಟ್ ಫೀಲ್ಸ್ ವಾವ್ ಓಕೆ ನನ್ನ ಯಾರನ್ನೋ ಒಬ್ರು ಕೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ಪ್ರಾಜೆಕ್ಟ್ ನಿಮ್ ಮದ್ವೆ ಯಾವುದು ಅಂತ ಕೇಳೋ ಬದಲು ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ ಅದು ಕೇಳಕ್ ಅದ್ ಸೌಂಡ್ ಅದು ಒಂಥರ ಖುಷಿ ಕೊಡುತ್ತೆ ಅದ್ ನನಗೆ. ನಿಮಗ್ ಖುಷಿ ಜೊತೆಗೆ ನಿಮ್ಮ ಪೇರೆಂಟ್ಸ್ ಕೂಡ ಅಷ್ಟೇ ಖುಷಿ. ಹಾ ಹೌದು. ಸೊ ಅದಾಗಿರ್ಬೋದು. ಅಂಡ್ ಯಾರ ಬಂದಾಗ ಒಂದ್ ಫೋಟೋ ತಗೋಬೋದಾ ಅಂತ ಕೇಳ್ತಾರೆ, ಇಲ್ಲರ ಈವೆಂಟ್ಸ್ ಇಲ್ಲರ ಹೋದಾಗ. ಅಂಡ್ ಇನ್ ಕೇಸ್ ಒಬ್ಬೊಬ್ರಿಗೆ ಗೊತ್ತಿರುತ್ತೆ ಅಂತ ಗೊತ್ತಿಲ್ಲ ಅಂದ್ರು ಕೇಳ್ತಾರೆ ಲೈಕ್ ಓಕೆ ಒಂದು ನೋಡಿದೀನಿ ಎಲ್ಲೋ ನೋಡ್ದಂಗಿದೆ ನಿಮ್ಮನ್ನ, ಒಂದ್ ಫೋಟೋ ಕೊಡ್ತೀರಾ ಅಂತ. ಸೊ ಅದೆಲ್ಲ ಒಂಥರ ಖುಷಿ ಕೊಡುವಂತ ವಿಷಯ ನನಗೆ. ಬಟ್ ನೀವು ಇಂಡಸ್ಟ್ರಿಗೆ ಬಂದ ಮೇಲೆ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಏನಾದ್ರು ಚೇಂಜ್ ಮಾಡ್ಕೊಂಡಿರೋದಾದ್ರೆ ಏನದು? ನಾನೇನು ಇಲ್ಲ ಸ್ಮಿತಾ, ಈಗಲೂ ಕೂಡ ನಾನು ಮನೆಗೆ ಹೋದ್ರೆ ನಾನು ಅಡುಗೆ ಮಾಡ್ತೀನಿ. ಸೊ ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡ್ತೀನಿ. ನಾನು ಆ ಥರ ಲೈಕ್ ಹೀರೋಯಿನ್ ಅಂದರೆ ಏನು ಕೆಲಸನೇ ಮಾಡಲ್ಲ. ಓಕೆ ಅವಳು ಪೆಡಿಕ್ಯೂರ್ ಆಗಿರುತ್ತೆ, ಇದಾಗಿರುತ್ತೆ, ಎಲ್ಲ ಆಗೋಗಿರುತ್ತೆ. ಅಷ್ಟು ಆ ಥರ ಹೀರೋಯಿನ್ ನಾನಲ್ಲ. ಸೊ ಎಲ್ಲ ಕೆಲಸನೂ ಮಾಡ್ತೀನಿ. ಆ್ಯಂಡ್ ನನ್ನನ್ನು ನಾನು ಎಷ್ಟಾಗುತ್ತೆ ಅಷ್ಟು ಬ್ಯುಸಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಏನು ಆ ಥರ ಚೇಂಜಸ್ ನನಗೇನು ಅನಿಸಿಲ್ಲ. ಮನೆಗೆ ಹೋಗಿದ ತಕ್ಷಣ ಹೀರೋಯಿನ್ ಫೀಲಿಂಗ್ ಎಲ್ಲ ಇರಲ್ಲ, ಬಂದು ಕಸ ಗುಡ್ಸಮ್ಮ ಇಲ್ಲ ಹೇಳಿಲ್ಲ ಅಂದ್ರೆ ನಾನು ಓನ್ ಮಾಡಿ ಮಾಡ್ತೀನಿ. ಅದು ನನಗೆ ತುಂಬಾ ಇಷ್ಟ. ಅದು ವೆರಿ ಕಾಮನ್ ಗರ್ಲ್. ಓಕೆ ಸೊ ವಾಪಸ್ ಬಂದ್ಮೇಲೆ ಇನ್ನಷ್ಟು ಅಪ್ಡೇಟ್ಸ್. ಸೊ ಅದೇ ಆ ಬ್ಯೂಟಿಫುಲ್ ಸಾಂಗ್ ನಿಮ್ಮೆಲ್ಲರಿಗೋಸ್ಕರ ಅಪ್ಲೈ ಮಾಡ್ತಾ ಇದೀವಿ, ವಾಚ್ ಇಟ್. ಓಕೆ ವೆಲ್ಕಮ್ ಬ್ಯಾಕ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮದಲ್ಲಿ ಇವತ್ತು ನಮ್ ಜೊತೆಗಿದ್ದಾರೆ ರಶ್ಮಿತಾ ರೋಜಾ. ಫೈನಲಿ ಕರೆಕ್ಟ್ ಆಗಿ ಹೇಳ್ತಾ ಇದೀವಿ, ತುಂಬಾ ಕಷ್ಟ ಆಗುತ್ತೆ ಒಂದ್ ಹೆಸರು ಪರವಾಗಿಲ್ಲ, ರಶ್ಮಿತಾ ಮತ್ತೊಂದು ರೋಜಾ, ಬಟ್ ಆದ್ರೂ ನೈಸ್. ಆ್ಯಂಡ್ ಇನ್ನೊಂದು ಗೊತ್ತಾ, ಇಂಡಸ್ಟ್ರಿಯಲ್ಲಿ ಈ ಆರ್ ಅಂತ ಯಾರೆಲ್ಲ ಹೆಸರಿಟ್ಕೊಂಡು ಬರ್ತಾರೆ ಎಸ್ಪೆಷಲಿ ಹೀರೋಯಿನ್ಸು, ಅವರೆಲ್ಲರೂ ಕೂಡ ಟಾಪ್ ಅಲ್ಲಿ ಇದ್ದಾರೆ. ಬೀಟ್ ರಕ್ಷಿತಾ, ರಮ್ಯಾ, ರಚಿತಾ, ರಾಧಿಕಾ ಪಂಡಿತ್ ಅಷ್ಟೇ ಯಾಕೆ, ರಾಗಿಣಿ ಲಿಸ್ಟಲ್ಲಿ ಇವ್ರ ಹೆಸರು ಆಡ್ ಆನ್ ಆಗುತ್ತೆ ನಿಮ್ ಬಾಯರ್ಕೆಯಿಂದ. ಆದ್ರೆ ಅವ್ರ ಬಾಯ್ಗೆ ಏನಾಗ್ತೀರ ಅವಾಗ, ಸಕ್ಕರೆ ಇಲ್ಲ ಏನ್ ಬೇಕು ಹೇಳಿ ತಂದು ಕೊಡ್ತೀನಿ, ಇಲ್ಲ ಏನ್ ಬೇಕು ಹೇಳಿ ತಂದು ಕೊಡ್ತೀನಿ ಅಂತ. ಏನ್ ಇಷ್ಟ ನಿಮ್ಗೆ? ಓಕೆ ಇದೇ ಚಾನ್ಸ್, ನನ್ಗೆ ಮ್ಯಾಗ್ನಮ್ ಐಸ್ ಕ್ರೀಮ್ ಬೇಕು. ಶೋರ್, ಈಗಲೇ ಕೊಡ್ತೀನಿ, ನೋ ಪ್ರಾಬ್ಲಮ್. ಅವಳು ಯೋಚನೆ ಮಾಡಿದ್ರೆ ಕಾರ್ಯಕ್ರಮ ಮುಗ್ದೋಗಿರುತ್ತೆ. ಈಗ ಸೆಗ್ಮೆಂಟ್ ಅನೌನ್ಸ್ ಮಾಡ್ತಾ ಇದೀನಿ, ಈಗ ಸಿನಿ ಟಾಕ್. ಓಕೆ ಸನಿ ಟಾಕ್ ಅಲ್ಲಿ ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ಸ್ ಅಂತ ಹೇಳಲ್ಲ, ಸಿನಿಮಾ ರಿಲೇಟೆಡ್ ಒಂದಿಷ್ಟು ಪ್ರಶ್ನೆಗಳನ್ನ ನಾವು ಕೇಳ್ತೀವಿ. ಓಕೆ ಇವಾಗ ನಾನು ಒಂದು ಟ್ರೆಂಡ್ ಅನ್ನ ಫಾಲೋ ಮಾಡ್ತಾ ಇದ್ದೀನಿ ಅಥವಾ ನೋಡ್ತಾ ಇದ್ದೀನಿ ಕನ್ನಡ ಸಿನಿಮಾ ರಂಗದಲ್ಲಿ. ಫಸ್ಟ್ ಸಿನಿಮಾದಲ್ಲಿ ಯಾವ ಹೀರೋ ಹೀರೋಯಿನ್ ನಟಿಸಿರ್ತಾರೆ ಅವರು ಲವರ್ಸ್ ಆಗ್ಬಿಡ್ತಾರೆ, ಅಥವಾ ಅವ್ರ ಮಧ್ಯೆ ಹೆಂಗೋ ಲವ್ ಬ್ಲಾಸಮ್ ಆಗ್ಬಿಟ್ಟು ಅವ್ರ ಲಾಂಗ್ ರನ್ ಅಲ್ಲಿ ಮದುವೆ ಆಗ್ಬಿಡ್ತಾರೆ. ಮಾಡಿದ್ದು ಬಂಗಾರ ಹನುಮಂತು ಅಂತ ಅವ್ರಿಗೆ ಮದ್ವೆಗೆ ಮೂರು ಏನು ಮಾಡಕ್ ಹೋಗ್ಬಿಡಿ, ಆಮೇಲೆ ಅವ್ರ ಹೆಂಡತಿ ಓಡಿಸ್ಕೊಂಡ್ಬರ್ತಾರೆ. ಬಟ್ ಎಷ್ಟೊಂದ್ ದಿನ ಆದ್ಮೇಲೆ ಒಂದು 5-10 years ಆದ್ಮೇಲೆ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ಸ್ ಗಳಿಗೆ ಅಫ್ಕೋರ್ಸ್ ಪಾತ್ರಗಳು ಕಮ್ಮಿ ಆಗ್ಬಿಡತ್ತೆ, ಇಲ್ಲ ಅಮ್ಮನ ರೋಲ್ ಕೊಡ್ತಾರೆ ಹೀರೋಯಿನ್ಸ್ ಗಳಿಗೆ, ಅಮ್ಮನ ರೋಲ್ ಮಾಡೋದಕ್ಕೆ ಒಂಥರ ಭಯ ಆಗುತ್ತೆ, ಅಯ್ಯೋ ನನ್ನ ಅಮ್ಮ ಆಗ್ತಿದ್ದೀನ ಅಂತ ಹೇಳಿ ಭಯ ಎಚ್ಚಾರ ಆಗ್ಬಿಡುತ್ತೆ. ಅಂದ ಟೈಮ್ ಅಲ್ಲಿ ಯೂಶ್ವಲಿ ಡೈರೆಕ್ಟರ್ಸ್ ಗಳನ್ನ ಮದುವೆ ಆಗ್ಬಿಡ್ತಾರೆ. ನಾನು ಈ ಟ್ರೆಂಡ್ ನೋಡಿದ್ದೀನಿ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅವ್ರವ್ರ ಇಷ್ಟ, ಅದಕ್ಕೆ ಏನು ಮಾಡೋದಿಕ್ಕಾಗಲ್ಲ ನಿಜ, ಇದ್ರ ಬಗ್ಗೆ ಏನು ಕಮೆಂಟ್ ಮಾಡೋದಿಕ್ಕಾಗಲ್ಲ. ಪರ್ಸನ್ ಅದಕ್ಕೆ ಸೆಟ್ಲ್ ಆಗ್ಬೇಕು ಅಂತ ಯೋಚನೆ ಮಾಡಿ ಮದ್ವೆ ಆಗೋದ್ ಬೇರೆ, ಅಂಡ್ ವರ್ಕ್ ಮಾಡಿ ಅವ್ರ ವರ್ಕಿಂಗ್ ಸ್ಟೈಲ್ ಇಷ್ಟ ಆಗಿ ಅರ್ಥ ಮಾಡ್ಕೊಂಡು ಮದ್ವೆ ಆಗೋದ್ ಬೇರೆ. ಸೊ ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅವ್ರವ್ರ ಇಷ್ಟ. ಪರ್ಸನಲ್ ಕ್ವೆಶ್ಚನ್, ನೀವು ಮದ್ವೆ ಆಗೋ ಹುಡುಗ ಸ್ಟಾರ್ ಆಗಿರ್ಬೇಕಾ? ನೋ, ನಾರ್ಮಲ್ ಪರ್ಸನ್. ನಾರ್ಮಲ್ ಆಗಿ ಕೇರ್ ಮಾಡಬೇಕು, ಅಂಡ್ ಶುಡ್ ಬಿ ಟಾಲ್, ಡಸ್ಕಿ ಅಂಡ್ ಹ್ಯಾಂಡ್ಸಮ್. ಬಟ್ ಈ ಹೀರೋಯಿನ್ ಮೇಂಟೈನ್ ಮಾಡೋದಕ್ಕೆ ಅವ್ರು ನಾರ್ಮಲ್ ಆಗಿದ್ರೆ ಕಷ್ಟ. ತುಂಬಾ ಈಸಿ ಟು ಮೇಂಟೈನ್, ಸಿಂಪಲ್ ಹುಡುಗಿ, ಈಸಿ ಟು ಹ್ಯಾಂಡಲ್. ಯಾ, ವೆರಿ ಈಸಿ ಟು ಹ್ಯಾಂಡಲ್. ಅಲ್ಲ, ಓಕೆ, ಇದರಿಂದ ಒಂದು ಕ್ಲಿಯರ್ ಆಯ್ತು, ನಿಮ್ಗೆ ಇಂಡಸ್ಟ್ರಿಯಲ್ಲಿ ಇರುವಂತಹ ಯಾವುದೇ ಹುಡುಗ ಬೇಡ ಅಂತ. ನೋ 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 ನೋ. ಓಕೆ, ಯಾಕೆ? ಇಬ್ರು ಸಿನಿಮಾ ಇಂಡಸ್ಟ್ರಿ ಅವರಾದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಕಂಪ್ಯಾನಿಯನ್ಶಿಪ್. ಇಲ್ಲ, ಅದೇನು ಗೊತ್ತಾ, ವರ್ಕ್ ತುಂಬಾ ಇದಾಗೋಗುತ್ತೆ. ನಾನು ಒಂದ್ ಕಡೆ ವರ್ಕ್ ಮಾಡ್ತಿರೋದು, ಅವ್ರ ಒಂದ್ ಕಡೆ. ನಂಗಿಲ್ಲ, ನಂಗೆ ಟಿಪಿಕಲ್
ಹೌಸ್ ವೈಫ್ ಆಗಿ ಗಂಡ ಬಂದಾಗ ಸೊ ಆತರ ಮನೆಯಿಂದ ಏನಾದ್ರು ಕೆಲಸ ಮಾಡೋ ತರ ಇರಬೇಕು ನನಗೆ. ಸೊ ಮದ್ವೆ ಆದ್ಮೇಲೆ ಈ ಸಿನಿಮಾ ಆಕ್ಟಿಂಗ್ ಎಲ್ಲದಕ್ಕೂ ಐ ಡೋಂಟ್ ನೋ ಅದು ಗೊತ್ತಿಲ್ಲ ನನಗೆ. ಸ್ವಲ್ಪ ದಿನ ಟೈಮ್ ಕೊಡಬೇಕು ನಾನು, ನನ್ನ ಫ್ಯಾಮಿಲಿ, ನನ್ನ ಸುತ್ತಮುತ್ತ ಇರುವಂತರು ಹೊಸಬ್ರಾದ್ರೆ ಎಲ್ಲ ಅರ್ಥ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಸ್ವಲ್ಪ ಟೈಮ್ ತಗೊಂಡು ಐ ಮೂವ್ ಆನ್ ಟು. ನಾವು ನಿಮಗೆ ಟೈಮ್ ಕೊಟ್ಟು ಕೊಟ್ಟು ಪ್ರಶ್ನೆ ಕೇಳ್ತಾ ಇದೀವಿ. ವಾಪಸ್ ಬಂದ್ಮೇಲೆ ಇನ್ನಷ್ಟು ಮಾತುಕತೆ, ಸದ್ಯಕ್ಕೆ ಸಾಂಗ್ಸ್ ರೆಡಿ ಆಗಿದೆ ನೋಡ್ಬೋದು. ಗುಡ್ ಮಾರ್ನಿಂಗ್ ಕರುನಾಡು, ನಾನಿನ್ನು ಸ್ಟುಡಿಯೋದಲ್ಲೇ ಇದ್ದೀನಿ ಅಂಡ್ ವೆದರ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಇವರಿಬ್ಬರು ಬ್ಯೂಟೀಸ್ ಮಧ್ಯೆ ನಿಂತ್ಕೊಂಡು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಹೇ, ನಾನು ನಿಜವಾಗ್ಲೂ ಹಿಂಗೆ ಹೇಳಿ ಅಂತ ಹೇಳಿಕೊಟ್ಟಿಲ್ಲಪ್ಪ. ನಿಜವಾಗ್ಲೂ ಹೇಳಿಕೊಟ್ಟಿಲ್ಲ ಹೈಲೈಟ್ ಮಾಡಿ ಅಂತ ಹೇಳಿದ್ವಿ, ಅವರೆಲ್ಲ ಆಡ್ ಆನ್ ಮಾಡಿ ಇಬ್ರು. ಬಟ್ ನೈಸ್, ಇವತ್ತಿನ ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮ ಸಿಕ್ಕಾಪಟ್ಟೆ ಬ್ರೈಟ್ ಆಗಿತ್ತು, ಯಾಕಂದ್ರೆ ರಶ್ಮಿತಾ ಅವ್ರು ನಮ್ಮ ಜೊತೆಗಿದ್ರು ಸ್ಟುಡಿಯೋದಲ್ಲಿ. ತರಲೆ ಪ್ರಶ್ನೆ ಕೇಳಿ ಸ್ವಲ್ಪ ಹರ್ಟ್ ಆಗಿದ್ರೆ ಉಫಿ ಮಾಡ್ಕೋಬಿಡಿ ಆಯ್ತಾ, ಒಂಚೂರು ಹರ್ಟ್ ಆಗಿ ಹಾಗಿಲ್ವಾ, ಆಮೇಲೆ ತೋರಿಸಿ ಆಯ್ತಾ. ನಾನು ಅಷ್ಟೇ ಎಂಜಾಯ್ ಮಾಡಿದೀನಿ ಅಂಡ್ ನನಗೆ ಎಲ್ಲೂ ನೀವಿಬ್ರು ನ್ಯೂ ಫ್ರೆಂಡ್ಸ್ ಆತರ ಏನೋ ಅನ್ಸಿಲ್ಲ, ತುಂಬಾ ವರ್ಷದಿಂದ ಪರಿಚಯ ಇದೆ. ಸೊ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದೀರಾ ನೀವಿಬ್ರು. ಸೊ ಆಲ್ರೆಡಿ ನಮ್ಮಿಬ್ಬರನ್ನ ಫ್ರೆಂಡ್ ಝೋನ್ ಮಾಡಿಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಟೆಲ್ ಮಿ, ಹೌ ಇಸ್ ದಿ ಶೋ, ಹೇಗಿತ್ತು, ಏನು ಇಷ್ಟ ಆಯ್ತು? ನಾವು ಯಾವಾಗಲೂ ಮಾತಾಡ್ತಿರ್ತೀವಿ ಪ್ರೋಗ್ರಾಮ್. ಹಾ, ಎಕ್ಸ್ಟೆಂಡ್ ಮಾಡಿ. ಐ ಡೋಂಟ್ ನೋ, ಐ ಡೋಂಟ್ ನೋ ಸರ್, ಬಂದ್ಬಿಡ್ತಾರೆ ಆಮೇಲೆ ಕಷ್ಟ ಆಗುತ್ತೆ. 10 ಗಂಟೆ ಆಗೋಯ್ತು, ರ್ಯಾಪ್ ಅಪ್ ಮಾಡಲೇಬೇಕು. ತುಂಬಾ ಎಂಜಾಯ್ ಮಾಡಿದೀನಿ ಅಂಡ್ ತುಂಬಾ ಎಲ್ಲೂ ನನಗೆ ನಾರ್ಮಲ್ ಇಂಟರ್ವ್ಯೂ ತರ ಅನ್ಸಿಲ್ಲ. ನಿಮ್ ಮೂವಿ ಏನು ಹೇಗೆ ಅದು ಇದು ಕ್ವೆಶನ್ಸ್ ಇಲ್ಲ, ಎಲ್ಲ ಕಂಪ್ಲೀಟ್ ಎಲ್ಲ ಮಾತಾಡಿದೀವಿ ಅಂತ ಹೇಳ್ಬೋದು. ಸೊ ತುಂಬಾ ಖುಷಿ ಇದೆ, ಸ್ಪೋಕ್ ಆಲ್ಮೋಸ್ಟ್ ಎವ್ರಿಥಿಂಗ್. ಸೊ ತುಂಬಾ ಇಷ್ಟ ಆಯ್ತು. ಸೊ ಅಂಡ್ ನಾನು ಹೇಳ್ದಾಗೆ ನಾನು ಮುಂಚೆಯಿಂದ ನೋಡ್ಕೊಂಡು ಬರ್ತಿದ್ದೆ, ಇದನ್ನ ಫಾಲೋ ಮಾಡ್ತಿದ್ದೆ ಅಂಡ್ ಆ ಪ್ರೋಗ್ರಾಮ್ಗೆ ನಾನು ಬಂದಿರೋದು ಇನ್ನೂ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಡಾರ್ಲಿಂಗ್. ಐ ಥಿಂಕ್ ಆ ಎಲ್ಲ ಮೂವಿ ಪ್ರಮೋಷನ್ಗೂ ನಮ್ಮಲ್ಲೇ ಬನ್ನಿಪ್ಪ, ಮೂವಿ ಚೆನ್ನಾಗಿ ಪ್ರಮೋಟ್ ಮಾಡ್ಕೊಡ್ತೀವಿ, ನಿಮ್ಮ ಸಾಂಗ್ಸ್ ಪ್ಲೇ ಮಾಡ್ತೀವಿ, ಮಜಾ ಮಾಡೋಣ ಆಯ್ತಾ. ಸೊ ಇವಾಗ ನಾವು ಮೂವರು ಹೊರಡ್ತಿದ್ವಿ, ಮತ್ತೊಬ್ಬರು ಗೆಸ್ಟ್ ಜೊತೆಗೆ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀವಿ. ಟಿಲ್ ದೆನ್ ಹ್ಯಾವ್ ಅ ಗ್ರೇಟ್ ಡೇ ಎಲ್ರಿಗೂ. ಬಾಯ್.